ओम अनेक जन्म संप्राप्त कर्म बंध विदाहिने आत्मविद्या प्रदानेन तस्मै श्री गुरवे नमः तस्मै श्री गुरवे नमः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथास्य शिष्यं श्री शंकराचार्यमथास्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् संततमानतोऽस्मि शंकरं शंकराचार्यं केशवं बादरायणम् सूत्रभाष्य कृतौ वंदे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरं वंदे तं सच्चिदानन्दम् यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं संप्रदायज्ञं संयमेन्द्रं सदाश्रयं सद्गुरुं सच्चिदानन्दम् सदाचारं समाश्रये अधीहि भगवो ब्रह्म श्रीमच्छंकर भगवत् पूज्य पाद महासद्गुरुभ्यो नमः श्री श्री सच्चिदानन्देन्द्र सरस्वती सद्गुरु पादुकाभ्यां नमः ॐ शान्ति 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 सद्गुरु भक्तरो मुमुक्ष साधकरो शंकर भगवत् पूज्यपादाचार्यर परम आराधकरो आगे श्रद्धा भक्तियिंद ಏಕಾಗ್ರತೆಯಿಂದ ಬ್ರಹ್ಮಸೂತ್ರ ಶಂಕರ ಭಾಷ್ಯ ಪ್ರವಚನವನ್ನ ಶ್ರವಣ ಮಾಡುತ್ತಿರುವ ತಮ್ಮೆಲ್ಲರಿಗೂ ಕೂಡ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಶುಭೋದಯವನ್ನು ಕೋರುತ್ತಾ ಇಂದು ಪ್ರವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲಪಕ್ಷ ದ್ವಾದಶಿ ತಿಥಿ ವಾರ ಭಾಸ್ಕರ ವಾರ ಭಾನುವಾರ ಆದಿತ್ಯವಾರ ಸೂರ್ಯವಾರ ಜ್ಞಾನವಾರ ಜ್ಞಾನಿ ವರೇಣ್ಯನು ಹಿರಣ್ಯಗರ್ಭ ಸ್ವರೂಪನೂ ಆಗಿರುವಂತಹ ಜಗಚ್ಚಕ್ಷುವು ಸ್ವಯಂ ಜ್ಯೋತಿ ಸ್ವರೂಪನೂ ಆಗಿ ಇಡೀ ಜಗತ್ತಿಗೆ ಬೆಳಕನ್ನು ಅನುಗ್ರಹ ಮಾಡುತ್ತಿರುವ ಮಹಾತ್ಮ ಸೂರ್ಯ ಭಗವಂತ ಗ್ರಹರಾಜ ಅವನನ್ನು ಆರಾಧನೆ ಮಾಡುವಂತ ಪರಮ ಮಂಗಳಕರವಾಗಿರುವ ದಿವಸ ಭಾನುವಾರ. ಅದರಲ್ಲಿಯೂ ಕೂಡ ಮಾಘ ಮಾಸದ
ಶುಕ್ಲಪಕ್ಷದ ಭಾನುವಾರ ಬಹಳ ವಿಶೇಷ. ಅಂಥ ಸೂರ್ಯ ಭಗವಂತನನ್ನ ನಾವೆಲ್ಲರೂ ಪ್ರಾರ್ಥನೆ ಮಾಡುತ್ತಾ, ಭಾನೋ ಭಾಸ್ಕರ ಮಾರ್ತಂಡ ಚಂಡರಶ್ಮಿ ದಿವಾಕರ ಆಯುಷ್ಯಂ ದೇಹಿ ಆರೋಗ್ಯಂ ತಾಹಿ ಮಾಂ ಶರಣಾಗತಂ ಎಂದು ಪ್ರಾರ್ಥನೆ ಮಾಡುತ್ತಾ, ಇವತ್ತು 2022 ಇಸವಿ February 13 ತಾರೀಕು ಭಾನುವಾರ ಇಂದಿನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ಪ್ರಾರಂಭ ಮಾಡೋಣ. ಇಂದಿನ ಈ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಸಾರ ಪ್ರವಚನ ಈ ಮಾಲಿಕೆಯಲ್ಲಿ 76ನೇ ವಿಶೇಷ ಉಪನ್ಯಾಸ. ಇಂದಿನ ಅಧಿಕರಣ 74ನೇ ಅಧಿಕರಣ. ಸಂತೋಷವಾಗ್ತಾ ಇದೆ. ಇಂದಿನ ಅಧಿಕರಣ 2ನೇ ಅಧ್ಯಾಯದ 3ನೇ ಪಾದದಲ್ಲಿ 14ನೇ ಅಧಿಕರಣ. ಇದಕ್ಕೆಲ್ಲ ಪ್ರೋತ್ಸಾಹಕಾರರು ಮತ್ತು ಪ್ರೇರಕರು ಅಂತಂದ್ರೆ ಸದ್ಗುರು ಭಕ್ತರು, ಸನ್ಮಾನ್ಯ ಸನ್ಮಿತ್ರರು ಆಗಿರುವಂತ ಸಂಜೀವ ಮೂರ್ತಿಜಿಯವರು. ಅವರ ಪ್ರೋತ್ಸಾಹದಿಂದ, ಪ್ರೀತಿಯ ಸಹಕಾರದಿಂದ ಇಲ್ಲಿವರೆಗೂ ಬಂದಿದ್ದೇವೆ. ಮುಂದುವರ್ಸೋಣ. ಇಂದಿನ ಅಧಿಕರಣಕ್ಕೆ ಹೆಸರು ಕರ್ತೃಧಿಕರಣ. 14ನೇ ಅಧಿಕರಣ ಶುರು ಮಾಡ್ತಾ ಇದ್ದೀನಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ಅಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯೇ ದ್ವಿತೀಯಾಧ್ಯಾಯೇ ತೃತೀಯೇ ಪಾದೇ ಚತುರ್ದಶಂ ಕರ್ತೃಧಿಕರಣಂ. ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್ ಓಂ ಓಂ ವಿಹಾರೋಪದೇಶಾತ್ ಓಂ ಓಂ ಉಪಾದಾನಾತ್ ಓಂ ಓಂ ವ್ಯಪದೇಶಾಚ್ಚ ಕ್ರಿಯಾಯಾಂ ನಚೇ ನಿರ್ದೇಶ ವಿಪರ್ಯಯಃ ಓಂ ಓಂ ಉಪಲಬ್ಧಿವದ ನಿಯಮಃ ಓಂ ಓಂ ಶಕ್ತಿ ವಿಪರ್ಯಯಾತ್ ಓಂ ಓಂ ಸಮಾಧ್ಯ ಭಾವಾಚ್ಚ ಓಂ ಓಂ ಶಾಂತಿ ಶಾಂತಿ ಶಾಂತಿ. 14ನೇ ಅಧಿಕರಣ ಕರ್ತೃಧಿಕರಣ. ಇದರಲ್ಲಿ 2ನೇ ಅಧ್ಯಾಯ 3ನೇ ಪಾದ 14ನೇ ಅಧಿಕರಣದಲ್ಲಿ 33ನೇ ಸೂತ್ರದಿಂದ ಪ್ರಾರಂಭ ಮಾಡಿಕೊಂಡು 39ನೇ ಸೂತ್ರದವರೆಗೆ 7 ಸೂತ್ರಗಳಿವೆ. ಈ ಸೂತ್ರ 1ನೇ ಸೂತ್ರದಿಂದ ಲೆಕ್ಕ ಹಿಡಿದಾಗ 253, 254, 255, 256, 257, 259, 260, 270 7 ಸೂತ್ರಗಳಿಂದ ರಚಿತವಾಗಿರುವ ಪವಿತ್ರವಾದ ಅಧಿಕರಣವಿದು. ಶುರು ಮಾಡ್ತಾ ಇದ್ದೀನೀಗ. ಅಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯೇ ಅವಿರೋಧಾಧ್ಯಾಯೇ ದ್ವಿತೀಯಾಧ್ಯಾಯೇ ತೃತೀಯೇ ಪಾದೇ ಚತುರ್ದಶಂ ಕರ್ತೃಧಿಕರಣಂ. ಈ ಅಧಿಕರಣಕ್ಕೆ ಹೆಸರು ಸಪ್ತಸೂತ್ರಾತ್ಮಕಮಧಿಕರಣಂ. ಇಸ್ ಅಧಿಕರಣ ಕನ್ಸಿಸ್ಟ್ ಆಫ್ 7 ಸೂತ್ರಾಸ್. 7 ಸೂತ್ರಗಳಿಂದ ಕೂಡಿರುವಂತಹ ಮಂಗಲಕರವಾದ ಅಧಿಕರಣ. ಅಧಿಕರಣಕ್ಕೆ ಹೆಸರೇನು? ಕರ್ತೃಧಿಕರಣಂ. ಪೂಜ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರು ಮಗು ಅಧಿಕ ಹೆಸರು ಅಂತಂದ್ರು. ನಾನು ಕರ್ತೃಧಿಕರಣ ಅಂದ್ಬಿಟ್ಟೆ. ಸರಿಯಾಗಿ ನೋಡು, ಮತ್ತೆ ಕರ್ತೃಧಿಕರಣ ಅಂದೆ. ಅಲ್ಲ, ತಪ್ಪು ಅಂದ್ಬಿಟ್ಟು ಕರ್ತೃಧಿಕರಣ ಅಂತ ಹೇಳಿದ್ರು. ನಾನು ಗುರುಗಳನ್ನ ಪ್ರಶ್ನೆ ಮಾಡಿದ್ದೆ, ಗುರುಗಳೇ ಕರ್ತೃಧಿಕರಣ ತಪ್ಪಲ್ಲವೇ? ಕರ್ತೃಧಿಕರಣ ಕರೆಕ್ಟು, ಕರ್ತೃಧಿಕರಣ ಸರಿಯಲ್ಲ ಅಂತ ಹೇಳಿದ್ದೆ. ಇಲ್ಲ,
ಅದು ಸರಿಯಾಗಿದೆ, ನೀನ್ ಹೇಳುತ್ತಿರುವುದೇ ತಪ್ಪು ಅಂದ್ಬಿಟ್ಟು. ಕರ್ತಾಧಿಕರಣವಲ್ಲ, ಕರ್ತೃಧಿಕರಣ ಅನ್ನುವುದೇ ಸರಿ. ಮುಂದಿನ ಪ್ರಶ್ನೆ ಇದಕ್ಕೆ ಸಂಧಿಚ್ಛೇದ ಮಾಡು ಮಗು. ನಾನು ಕರ್ತ ಅಧಿಕರಣ ಮಾಡಿದ್ದೆ ಅಲ್ಲ, ಕರ್ತೃ ಅಧಿಕರಣ ಅದು ಸರಿಯಲ್ಲ. ಇದು ಕರ್ತೃ ಪ್ಲಸ್ ಅಧಿಕರಣ ಕರ್ತೃಧಿಕರಣ, ಇದು ಎನ್ ಸಂಧಿ. ಇಟೋ ಎನಜಿ ಸೂತ್ರ, ಕರ್ತೃ ಋಕಾರವಿದೆ, ಮುಂದೆ ಅಕಾರ ಬಂದಿದೆ, ಋಕಾರಕ್ಕೆ ಅಕಾರ ಪರವಾಗಿ ಅರ್ ಅಂತ ಆದೇಶ ಬಂದಿದೆ, ಪಾಠ ಮಾಡಿದ್ದು ಜ್ಞಾಪಕ ಇದೆಯೇ. ಒಟ್ಟಿನಲ್ಲಿ ಕರ್ತೃ ಪ್ಲಸ್ ಅಧಿಕರಣ ಕರ್ತೃಧಿಕರಣ, ಈಗ ವಿಗ್ರಹ ಮಾಡಕ್ಕೆ ಹೇಗಪ್ಪ ಅಂದ್ರೆ ಕರ್ತು ಅಧಿಕರಣ ಕರ್ತೃಧಿಕರಣ. ಕರ್ತು ಕರ್ತಾರಮಧಿಕೃತ್ಯ ವಿಚಾರಂ ಕ್ರಿಯಮಾಣ ಅಧಿಕರಣ, ಕರ್ತಾರಮಧಿಕೃತ್ಯ ಕರ್ತೃವನ್ನ ಕುರಿತು ವಿಚಾರ ಮಾಡುತ್ತಿರುವಂತ ಅಧಿಕರಣ ಕರ್ತೃಧಿಕರಣ. ಇದರಲ್ಲಿ ಏಳು ಸೂತ್ರಗಳಿವೆ. ಈ ಅಧಿಕರಣಕ್ಕೆ ಪಂಚ ಅಂಶಗಳನ್ನು ಹೇಳ್ಬಿಡ್ತೇನೆ. ಒಂದು, ಹಿಂದಿನ ಅಧಿಕರಣಗಳಲ್ಲಿ ಈ ಜೀವಾತ್ಮನ ಜೀವತ್ವವನ್ನ ಅವಿದ್ಯಾಕಲ್ಪಿತವಾದ ದೇಹೇಂದ್ರಿಯಾದಿ ಉಪಾಧಿಗಳಿಂದ ಜೀವತ್ವ ನಿಜವಾಗಿ ಜೀವತ್ವ ಎನ್ನುವಂತ ಪರಮಾರ್ಥವಲ್ಲ, ಜೀವನು ಪರಬ್ರಹ್ಮ ಸ್ವರೂಪನೇ ಆಗಿದ್ದಾನೆ ಎಂದ್ಬಿಟ್ರು. ಇದು ವಿಷಯವಾಕ್ಯ. ಇದರ ಮೇಲೆ ಏನು ಸಂಶಯ? ಹಾಗಾದರೆ ಕರ್ತೃವಾಗಿರುವಂತವನು ಜೀವಾತ್ಮನ ಅಥವಾ ಅಚೇತನವಾದ ಬುದ್ಧಿಯ? ಅಚೇತನವಾದ ಅಂತಃಕರಣಾದಿಗಳೇ ಕರ್ತೃಗಳ ಅಥವಾ ಜೀವಾತ್ಮನ ಅಥವಾ ಪರಮಾತ್ಮನ? ಪರಮಾತ್ಮನಂತೂ ಕರ್ತೃವಾಗುವುದಕ್ಕೆ ಸಾಧ್ಯವಿಲ್ಲ, ಯಾಕೆ ಅವಯವರಹಿತನಾದ್ದರಿಂದಲೂ ಪರಿಪೂರ್ಣ ಸ್ವರೂಪನಾದ್ದರಿಂದಲೂ ಅಸಂಸಾರಿಯಾದ್ದರಿಂದಲೂ ಪರಮಾತ್ಮನು ಕರ್ತೃವಲ್ಲ, ಜೀವಾತ್ಮನೂ ಕರ್ತೃವಲ್ಲ. ಹಾಗಾದ್ರೆ ಅಂತಃಕರಣ ಕರ್ತೃ ಅಂತಾಯ್ತಲ್ಲ, ಅಂತಃಕರಣ ಕರ್ತೃವ ಜೀವಾತ್ಮನ ಕರ್ತೃವ ಅಂತ ಸಂಶಯ. ಪೂರ್ವ ಪಕ್ಷ ನಿಮ್ಮ ಪ್ರಕಾರ ಜೀವಾತ್ಮನು ಪರಬ್ರಹ್ಮ ಸ್ವರೂಪನೇ ಆದ್ದರಿಂದ ಮತ್ತು ಅವಿದ್ಯಾಕಲ್ಪಿತವಾದ ಉಪಾಧಿಗಳಿಂದಲೇ ಕರ್ತೃತ್ವ ತೋರುತ್ತಿರುವುದರಿಂದ ಜೀವಾತ್ಮನ ಕರ್ತೃವಲ್ಲ ಪರಮಾತ್ಮನ ಕರ್ತೃವಲ್ಲ ಎಂದ ಮೇಲೆ ಪಾರಿಶೇಷ ನ್ಯಾಯದಿಂದ ಅಂತಃಕರಣವೇ ಕರ್ತೃ. ಉತ್ತರ ಪಕ್ಷ ಅಲ್ಲ, ಕರ್ತ ಜೀವ ಶಾಸ್ತ್ರಾರ್ಥವತ್ವಾತೆ, ಕರ್ತೃವಾಗಿರುವಂಥವನು ಜೀವಾತ್ಮನೇ, ಜೀವಾತ್ಮನಿಗೆ ಕರ್ತೃತ್ವ ಉಂಟು. ಯಾವ ದೃಷ್ಟಿಯಿಂದ? ಅಧ್ಯಾರೋಪ ದೃಷ್ಟಿಯಿಂದ, ವ್ಯಾವಹಾರಿಕ ದೃಷ್ಟಿಯಿಂದ, ಶಾಸ್ತ್ರೋಕ್ತ ಕರ್ಮಾನುಷ್ಠಾನಗಳ ದೃಷ್ಟಿಯಿಂದ ಕರ್ತ ಜೀವ ಏವ. ಯಾಕೆ? ಶಾಸ್ತ್ರಾರ್ಥವತ್ವಾತಿ, ಶಾಸ್ತ್ರಗಳಲ್ಲಿ ತಿಳಿಸಿರುವ ಕರ್ಮಗಳಿಗೂ ಸಾಧನೆಗಳಿಗೂ ಪ್ರಯೋಜನಗಳಿಗೂ ಕೂಡ ಅರ್ಥವತ್ವಾತಿ, ಪ್ರಯೋಜನವಿರೋಣದರಿಂದ ಬಹಳ ಚೆನ್ನಾಗಿ ಅಧಿಕರಣ. ಒಂದ್ ಕಡೆ ಹೇಳ್ತಾರೆ ಪರಮಾರ್ಥ ದೃಷ್ಟಿಯಿಂದ ಕರ್ತೃತ್ವವಿಲ್ಲ, ಅಧ್ಯಾರೋಪ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಶಾಸ್ತ್ರಗಳು ಬೇಕಾದಷ್ಟು ಕರ್ಮ ಹೇಳಿದ್ದಾರೆ. ಏನ್ ಶಾಸ್ತ್ರ ಕಮ್ಮಿ ಇದೆಯಾ? ವೇದಗಳು, ಪುರಾಣಗಳು, ವೇದಾಂತಗಳು, ಧರ್ಮಶಾಸ್ತ್ರ, ಆಗಮಗಳು ಸಮುದ್ರದಷ್ಟಿವೆ, ಅವೆಲ್ಲವೂ ವ್ಯರ್ಥವೇ? ಅಲ್ಲ. ಇನ್ ಹೇಳಿದ್ದಾರೆ ಅವಿದ್ಯಾ ದೃಷ್ಟಿಯಲ್ಲಿ ಅವಿದ್ವತ್ ಜನಗಳಿಗೆ ವಿಹಿತವಾಗಿರುವಂತಹ ಕರ್ಮಾನುಷ್ಠಾನ ಇದನ್ನ ಮಾಡ್ಬೇಕಾದ್ರೆ ಯಾರು? ಪರಬ್ರಹ್ಮವ? ಅಲ್ಲ. ಅಂತಃಕರಣವ? ಅಲ್ಲ. ಮತ್ತೆ ಉಳ್ಕೊಂಡಿದ ಜೀವ. ಯಾವನು ತನ್ನನ್ನ ಜೀವಾತ್ಮ ಎಂದುಕೊಂಡಿದ್ದಾನೆಯೋ ಅವನೇ ಕರ್ತೃ. ಅವನು ನಿಜವಾಗಿ ಜೀವಾತ್ಮ ನನ್ನ ಗೊತ್ತಿಲ್ವಲ್ಲ, ನಾನು ಜೀವಾತ್ಮನಲ್ಲ, ನಾನು ಪರಬ್ರಹ್ಮ ಸ್ವರೂಪನೇ ಆಗಿದ್ದೇನೆ, ಆತ್ಮೈವೇದಂ ಸರ್ವಂ ಅನ್ನುವುದನ್ನ ಅರ್ಥ ಮಾಡಿಕೊಂಡು ಬಿಟ್ಟರೆ ಅಲ್ಲಿ ಪ್ರಶ್ನೆಯೂ ಇಲ್ಲ, ಉತ್ತರವೂ ಇಲ್ಲ. ಆದರೆ ಒಂದು ಶಾಸ್ತ್ರೀಯ ದೃಷ್ಟಿಯಿಂದ, ವ್ಯಾವಹಾರಿಕ ದೃಷ್ಟಿಯಿಂದ ವಿಚಾರ ಮಾಡ್ತಾ ಇದ್ದಾನೆ. ತುಂಬಾ ಚೆನ್ನಾಗಿದೆ. 33ನೇ ಸೂತ್ರ, ಓಂ ಕರ್ತಾ
ಶಾಸ್ತ್ರಾರ್ಥವತ್ವಾದಂ ಓಂ ಓಂ ಕರ್ತಾ ಶಾಸ್ತ್ರಾರ್ಥವತ್ವಾತ್ ಓಂ ಶಾಂತಿ ಶಾಂತಿ ಶಾಂತಿ. ಪರಿಚ್ಛೇದ ಮಾಡ್ತೇನೆ. ಕರ್ತ ಶಾಸ್ತ್ರಾರ್ಥವತ್ವಾದ ಇತಿ ಪದದ್ವಯಾತ್ಮಕಂ ಸೂತ್ರಂ. ಈ ಸೂತ್ರ ಸಿದ್ಧಾಂತ ಸೂತ್ರ. ಈ ಸೂತ್ರದಲ್ಲಿ ಪ್ರತಿಜ್ಞೆಯೂ ಇದೆ, ಹೇತುವೂ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನೆಲ್ಲ ನನ್ನ ಪರಮ ಪೂಜ್ಯ ಮಹಾತ್ಮರು, ತಪಸ್ವಿಗಳು, ಜ್ಞಾನಿಗಳು, ವಯೋವೃದ್ಧರು, ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬಿಡಿಸಿ 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 ಹೇಳ್ಬಿಟ್ಟಿದ್ದಾರೆ. ಸಂಶಯಕ್ಕೆ ಅವಕಾಶವೇ ಇಲ್ಲ. ಕರ್ತ, ಇದು ಪ್ರತಿಜ್ಞೆ. ಜೀವ ಏವ ಕರ್ತ, ಶಾರೀರ ಏವ ಕರ್ತ. ಕುತಃ ಶಾಸ್ತ್ರಾರ್ಥವತ್ವಾತ್, ಶಾಸ್ತ್ರಗಳಿಗೆ ಪ್ರಯೋಜನ ಉಂಟಾಗಬೇಕಾಗಿರುವುದರಿಂದ. ಯಾವ ಶಾಸ್ತ್ರವೂ ವ್ಯರ್ಥವಲ್ಲ. ಉಪನಿಷತ್ ಶಾಸ್ತ್ರಗಳಾಗಲಿ ಅಥವಾ ಪೂರ್ವ ಮೀಮಾಂಸಾ ದರ್ಶನದ ಪ್ರಕಾರ ವೇದ ಶಾಸ್ತ್ರಗಳಾಗಲಿ ಅಥವಾ ಪುರಾಣ ಶಾಸ್ತ್ರಗಳಾಗಲಿ ಯಾವುದು ವ್ಯರ್ಥವಲ್ಲ. ವ್ಯರ್ಥವಲ್ಲ ಅಂತ ಆಗಬೇಕಾದರೆ ಅವುಗಳನ್ನ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿ ಅನುಷ್ಠಾನ ಮಾಡುವಂತಹ ಒಬ್ಬ ವ್ಯಕ್ತಿ ಬೇಕು. ಅವನು ಯಾರು? ಅವನೇ ಜೀವಾತ್ಮ. ಯದ್ಯಪಿ ಜೀವಾತ್ಮನು ನಿಜವಾಗಿ ಪರಬ್ರಹ್ಮ ಸ್ವರೂಪನೇ ಆಗಿದ್ದರೂ, ಯದ್ಯಪಿ ಜೀವಾತ್ಮನು ಅಕರ್ತವಾದ, ಅಭೌಕ್ತವಾದ, ಅಸಂಸಾರಿಯಾದ ಪ್ರತ್ಯಗಾತ್ಮನೇ ಆಗಿದ್ದರೂ ಅದನ್ನ ತಿಳಿದುಕೊಂಡಿಲ್ಲ. ತಿಳಿದುಕೊಳ್ಳದೆ ನಾನು ಮನುಷ್ಯ, ನಾನು ಬ್ರಾಹ್ಮಣ, ನಾನು ಗೃಹಸ್ಥ, ನಾನಿಂಥವನು ಎಂದು ತಪ್ಪಾಗಿ ತಿಳಿದುಕೊಂಡಿದ್ದಾನಲ್ಲ. ಇಂಥ ಜೀವನೇ ಎಲ್ಲ ಶಾಸ್ತ್ರಗಳಿಗೂ ಅಧಿಕಾರಿ. ಆದ್ದರಿಂದ ಕರ್ತ ಜೀವ, ಜೀವ ಏವ ಕರ್ತ. ಕುತಃ ಶಾಸ್ತ್ರಾರ್ಥವತ್ವಾತಿ, ಶಾಸ್ತ್ರ ಪ್ರಯೋಜನವತ್ವಾತಿ. ಶಾಸ್ತ್ರಕ್ಕೆ ವೈಯರ್ಥ್ಯವನ್ನು ಕಲ್ಪನೆ ಮಾಡುವುದು ಸರಿಯಲ್ಲ. ಶಾಸ್ತ್ರಕ್ಕೆ ಸಾರ್ಥಕ್ಯವನ್ನ ಉಂಟು ಮಾಡಬೇಕಾಗಿರುವುದರಿಂದ ಸೂತ್ರಕ್ಕೆ ಅರ್ಥವಾಯಿತು. ಶಾಂಕರ ಭಾಷ್ಯವನ್ನ ನೋಡೋಣ. ಶಾಂಕರ ಭಾಷ್ಯ, ಯಾರು ಯಾರಿಗೆ ಯಾವ ಯಾವ ಊಟ ಇಷ್ಟವೋ ಅಂತ ಊಟ ಶಾಂಕರ ಭಾಷ್ಯ. ಪಂಚಭಕ್ಷ್ಯ ಪರಮಾನದ ಊಟವನ್ನ ಭಗವತ್ಪಾದ ಶಂಕರಾಚಾರ್ಯರು ಬಡಿಸುತ್ತಿದ್ದಾರೆ. ಇದನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ತಮ್ಮ ಅಸ್ಥಿಗತ ಮಾಡಿಕೊಂಡು ರಕ್ತಗತ ಮಾಡಿಕೊಂಡಿದ್ದರು ಶಾಂಕರ ಭಾಷ್ಯಗಳನ್ನ. ವಿಶೇಷವಾಗಿ ಬ್ರಹ್ಮಸೂತ್ರ ಭಾಷ್ಯ ಅಂದ್ರೆ ಪೂಜ್ಯರಾದ ಸದ್ಗುರುಗಳಿಗೆ ತುಂಬಾ ಇಷ್ಟ, ನನಗೂ ಇಷ್ಟ. ಶುರು ಮಾಡ್ತಾ ಇದ್ದೇನೆ ಭಾಷ್ಯವನ್ನ. ಓಂ ಕರ್ತಾ ಶಾಸ್ತ್ರಾರ್ಥವತ್ವಾತ್ ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುಣಸಾರತ್ವಾಧಿಕಾರೇಣೈವ ಅಪರೋಪಿ ಜೀವಧರ್ಮ ಪ್ರಪಂಚ್ಯತೆ. ಹಿಂದೆ ತದ್ಗುಣಸಾರತ್ವಾತ್ತೋ ಅನ್ನುವಂತಹ ಸೂತ್ರದಲ್ಲಿ ತದ್ಗುಣಸಾರತ್ವಾತ್ತೋ ತದ್ವ್ಯಪದೇಶ ಪ್ರಾಜ್ಞವತೆ. ಜೀವಾತ್ಮನಿಗೆ ಅಂತಃಕರಣದ ಧರ್ಮಗಳ ಅಧ್ಯಾಸವಿರುವುದರಿಂದಲೇ ಜೀವತ್ವ. ನಿಜವಾಗಿ ಜೀವತ್ವ ಇಲ್ಲ ಅಂತ ತೋರಿಸ್ಕೊಟ್ಟಿತು. ಆ ಒಂದು ಪ್ರಕರಣದಲ್ಲಿಯೇ, ಅದೇ ಅಧಿಕರಣದಲ್ಲಿಯೇ ಜೀವನ ಸ್ವರೂಪವನ್ನ ಇಲ್ಲಿ ವಿಚಾರ ಮಾಡುತ್ತಿದ್ದಾರೆ. ಕರ್ತಾಚ ಅಯಂ ಜೀವ ಸ್ಯಾತ್. ಹೇಗೆ ನೋಡಿ, ಅಯಂ ಜೀವ, ಅಯಂ ಅಂದ್ರೆ ಪ್ರಸಿದ್ಧ. ಲೋಕದಲ್ಲಿ ಎಲ್ಲಾರ ಮನೆಗಳಲ್ಲಿ, ಎಲ್ಲಾ ರಸ್ತೆಗಳಲ್ಲಿ, ಹಳ್ಳಿಗಳಲ್ಲಿ, ದಿಲ್ಲಿಗಳಲ್ಲಿ ನಾನು ನಾನು ಎಂದು ಪ್ರಸಿದ್ಧನಾಗಿರುವ ಜೀವಾತ್ಮ ಇದ್ದಾನಲ್ಲ, ಇವನು ಕರ್ತ, ಕರ್ತೃವಾಗಿದ್ದಾನೆ. ಪರಬ್ರಹ್ಮವು ಕರ್ತೃವಲ್ಲ, ಅಚೇತನವಾದ ಬುದ್ಧಿಯು ಕರ್ತೃವಲ್ಲ. ಕಸ್ಮಾತ್, ಯಾಕೆ ಕರ್ತೃವೇ ಬೇಡ ಅಂದ್ಬಿಡೋಣ. ಯಾವ ಕರ್ತೃವೂ ಇಲ್ಲ.
ಎಲ್ಲರೂ ಪರಬ್ರಹ್ಮ ಸ್ವರೂಪನಾಗಿರುವ ಅಕರ್ತೃಕವಾಗಿದ್ದಾರೆ ಎಂದು ಆಗಿಬಿಟ್ಟಿದ್ದ. ಆದರೆ ಹಾಗೆ ಅರ್ಥ ಮಾಡಿದಾಗ ಶಾಸ್ತ್ರವೂ ಇಲ್ಲ, ಇದು ಅರ್ಧ ಜನತೀಯ ನ್ಯಾಯವಾಗಬಾರದು. ಶಾಸ್ತ್ರ ಇದೆ, ಎಲ್ಲವೂ ಬ್ರಹ್ಮವಾಗಿದೆ. ಎಲ್ಲವೂ ಎನ್ನುವ ಶಬ್ದದಲ್ಲಿ ಶಾಸ್ತ್ರವನ್ನು ಸೇರಿಸ್ಬಿಡಿ ಬೇಡ ಸರ್. ಶಾಸ್ತ್ರವು ಸ್ವತಂತ್ರವಾಗಿದೆ. ಹಾಗಾದ್ರೆ ಯಾರಿಗೆ ಸತ್ಯವಾಗಿದೆ? ಅಜ್ಞಾನಿಗಳಿಗೆ, ಅವನೇ ಕರ್ತು. ಯಾವ ಅಜ್ಞಾನಿಗೆ ಶಾಸ್ತ್ರಗಳು ಸತ್ಯವಾಗಿವೆಯೋ, ನಾನ್ ಕರ್ಮವನ್ನು ಮಾಡಬೇಕು ಅಂದ್ಕೊಂಡಿದ್ದಾನೋ ಅವನೇ ಕರ್ತೃವಾಗಿದ್ದ. ಬಹಳ ಒಳ್ಳೆ ವಿಷಯ ಇದು, ಚೆನ್ನಾಗಿ. ಅನೇಕ ಜನಗಳು ವೇದಾಂತಗಳನ್ನ ಸ್ವಲ್ಪ ಓದ್ಕೊಂಡು ವೇದಾಂತ ಪ್ರವಚನಗಳನ್ನ ಶ್ರವಣ ಮಾಡುತ್ತ ತಮ್ಮನ್ನ ತಾವು ಅಕರ್ತೃ ಅಭೋಕ್ತೃ ಬ್ರಹ್ಮ ಅಂತ ತಿಳ್ಕೊಂಡು ಬಿಟ್ಟು ಕರ್ತವ್ಯ ಕರ್ಮಗಳನ್ನು ಬಿಟ್ಟು ಭ್ರಷ್ಟರಾಗಿ ಬಿಡ್ತಾರೆ. ಒಂದು ಸಂಧ್ಯಾ ವಂದನೆ ಮಾಡಿ ಸಂಧ್ಯಾ ವಂದನೆ ಯಾರೇ ಮಾಡ್ತಾರೆ, ನಾನು ಬ್ರಹ್ಮವಾಗಿದ್ದೇನೆ, ಒಂದ್ ಪೂಜೆ ಮಾಡಪ್ಪ ನಾನ್ ಮಾಡುವುದಿಲ್ಲ, ಶ್ರಾದ್ದವನ್ನು ಮಾಡಯ್ಯ ನನಗೆ ಬೇಕಾಗಿಲ್ಲ. ಇದು ಎಸ್ಕೇಪಿಸಂ. ಚೆನ್ನಾಗಿ ವೇದಾಂತ ಶಾಸ್ತ್ರ ನಮಗೆ ಎಸ್ಕೇಪಿಸಂ ಹೇಳ್ಕೊಡ್ತಾ ಇಲ್ಲ, ಪರಾಯಣವಾದವನ್ ಹೇಳ್ತಾ ಇಲ್ಲ. ನಿನಗೆ ನಿಜವಾಗಿ ಅನುಭವದಲ್ಲಿ ಅಹಂ ಬ್ರಹ್ಮಾಸ್ಮಿ ಬಂದಿದ್ಯ, ನಿಜವಾಗಿ ನಿನಗೆ ಪುತ್ರೈ ಶನಾಯಾಶ್ಚ ವಿತ್ತೈ ಶನಾಯಾಶ್ಚ ಲೋಕೈ ಶನಾಯಾಶ್ಚ ವ್ಯುತ್ಥಾಯ ಅತ ಭಿಕ್ಷಾಚರ್ಯಂ ಚರಂತಿ ಅನ್ನುವಂತ ಸಂನ್ಯಾಸಾಶ್ರಮದಲ್ಲಿ ಸಂಪೂರ್ಣ ಆಸಕ್ತಿ ಬಂದಿದೆಯ. ನ ಕರ್ಮಣ ನ ಪ್ರಜಯ ನ ಧನೇನ ಎನ್ನುವ ವೇದಾಂತ ವಾಕ್ಯ ನಿನಗೆ ಅನುಭವಕ್ಕೆ ಬಂದಿದ್ಯಾ? ಬಂದಿದ್ಯಾ ಅನ್ನು ಕೇಳ್ಬೇಕಾದಿಲ್ಲ. ನಾನು ಜ್ಞಾನಿ ಅನ್ಕೋತಾನೆ, 10 ರೂಪಾಯಿ ಕಳ್ಕೊಂಡ್ರೆ ಅಳಿತಾನೆ. ನಾನು ಬ್ರಹ್ಮಜ್ಞಾನಿ ಅನ್ಕೋತಾನೆ. ಆಟೋ ರಿಕ್ಷಾದಲ್ಲಿ ಹೋಗುವಾಗ 46 ರೂಪಾಯಿ ಆಗಿದೆ, 50 ರೂಪಾಯಿ ಕೊಟ್ಟ, 4 ರೂಪಾಯಿ ವಾಪಸ್ ಕೊಡ್ಲಿಲ್ಲ. ಅವನು ಬಾಯಿ ಬಂದ ಬೈತಾನೆ, ಏನು ಬ್ರಹ್ಮಜ್ಞಾನಿ ಬೇಡ, ಆತ್ಮವಂಚಕನಾಗುವುದು ಬೇಡ. ಧೈರ್ಯವಾಗಿ ನಮ್ಗೆ ಸಂಧ್ಯಾವನೆ ಮಾಡಕ್ಕೆ ಇಷ್ಟ ಇಲ್ಲ ಅಲ್ಲಿ ಪರವಾಗಿಲ್ಲ, ನಂಗೆ ಆಸಕ್ತಿ ಇಲ್ಲ, ನಾ ಬ್ರಹ್ಮಜ್ಞಾನಿ ಆಗಿದ್ದೇನೆ ಎಂದು ಹೇಳಿದ್ರೆ ಆತ್ಮವಂಚನೆಯಾಗುತ್ತದೆ ಹೇಳ್ತಾ ಇದ್ದ ಶಂಕರ. ತುಂಬಾ ಒಳ್ಳೆಯ ಅಧಿಕರಣ ಇದು. ಇದು ಎಲ್ಲ ಸಂಸಾರಿಗಳಿಗೂ ಕೂಡ ಭಗವತ್ಪಾದ ಶಂಕರಾಚಾರ್ಯರವರ ಹಿತೋಪದೇಶ. ಕರ್ತಾಚ ಅಯಂ ಜೀವ ಸ್ಯಾತ್. ಅಯಂ ಜೀವ, ನಾನು ಜೀವಾತ್ಮ ಅನ್ಕೊಂಡಿದ್ದೇನಲ್ಲ, ನನ್ನ ಹೆಸರು, ನನ್ನ ಗೋತ್ರ, ನನ್ನ ಪ್ರವರ, ನನ್ನ ನಕ್ಷತ್ರ ಎಲ್ಲ ಗಟ್ಟಿಯಾಗಿದೆ ನನ್ಗೆ. ಕರ್ಮ ಮಾಡುವಾಗ ಮಾತ್ರ ಅಹಂ ಬ್ರಹ್ಮಾಸ್ಮಿ, ಸಾಲವನ್ನ ವಾಪಸ್ಸು ಕೊಡುವಾಗ ಅಹಂ ಬ್ರಹ್ಮಾಸ್ಮಿ. ಸಾಲ ತಂದ್ಬಿಟ್ಟ ಬ್ಯಾಂಕಿನಿಂದ, ಒಂದ್ 50 ಲಕ್ಷ ಅರಮನೆ ಕಟ್ಟಿಬಿಟ್ಟ, ಪಟ್ಲಾಸ್ ಆಗಿದೆ ಅರಮನೆ, ಮಜಾ ಮಾಡ್ಕೊಂಡಿದ್ದಾನೆ. ಬ್ಯಾಂಕ್ನವ್ರು ಬಂದು ನೀನಪ್ಪ ಬಡ್ಡಿನೂ ಕಟ್ಟಿಲ್ಲ, ಅಷ್ಟು ಕಟ್ಟಿಲ್ವಲ್ಲ ಅಂದ್ರೆ ಅಹಂ ಬ್ರಹ್ಮಾಸ್ಮಿ. ಇದು ಅವಿನೇಕದ ಪರಮಾವಧಿ. ಹಾಗರ್ಥ ಮಾಡಿಕೊಳ್ಳುವುದು ಬೇಡ ಅಂತ ಹೇಳ್ತಾ ಇದ್ದೆ. ಎಲ್ಲಿಯವರೆಗೆ ಸಾಧಕನಿಗೆ ನಾನು ಬ್ರಹ್ಮಾಸ್ಮಿ ಎನ್ನುವಂತ ನಿಶ್ಚಯವಾದ ಅನುಭವ ಉಂಟಾಗಿಲ್ಲವೋ, ಎಲ್ಲಿಯವರೆಗೆ ಇವನಿಗೆ ನಾನು ಮನುಷ್ಯ, ನಾನು ಶರೀರ, ನಾನು ಗೃಹಸ್ಥ ಅನ್ನುವಂತ ಭ್ರಮೆ ಇದೆಯೋ ಅಲ್ಲಿಯವರೆಗೂ ಕೂಡ ಇವನು ಕರ್ತಾ ಜೀವ. ಅಯಂ ಜೀವ, ಈ ಜೀವನು ಕರ್ತೃವಾಗಿದ್ದಾನೆ. ಕಸ್ಮಾತ್, ಯಾಕೆ? ಶಾಸ್ತ್ರಾರ್ಥವತ್ವಾದ, ಶಾಸ್ತ್ರಗಳಿಗೆ ಅರ್ಥವುಳ್ಳದ್ದಾಗಿರಬೇಕಾಗಿರೋಣದರಿಂದ ಯಾವ ಶಾಸ್ತ್ರವೂ ವ್ಯರ್ಥವಲ್ಲ. ನಮ್ಮಲ್ಲಿ ಅನಂತ ಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲ ಬಹವಶ್ಚ ವಿಘ್ನಃ ಯತ್ಸಾರಭೂತಂ ತದುಪಾಸಿತವ್ಯಂ ಹಂಸೋ ಯಥ ಕ್ಷೀರಮಿವಾಂಬು ಮಿಶ್ರಂ. ಈ ಮಾತನ್ನ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳವರು ತುಂಬಾ ಹೇಳ್ತಾ ಇದ್ರು. ಸಾವಿರಾರು ಶ್ಲೋಕಗಳನ್ನು ಹೇಳಿದ್ದಾರೆ ಪೂಜ್ಯರಾದ ಸದ್ಗುರು. ಸಮಯ ಬಂದ ಜಾಪಕ ಬರುತ್ತಷ್ಟೆ. ಮುಂದೆ ನೋಡಿ, ಶಾಸ್ತ್ರಾರ್ಥವತ್ವಾದ, ಶಾಸ್ತ್ರ ಬೆಲೆ ಇಲ್ವೇ, ಶಾಸ್ತ್ರಕ್ಕೆ ಪ್ರಾಮಾಣ್ಯವಿಲ್ಲವೇ, ಅದು ವೇದ ಶಾಸ್ತ್ರ
ಪ್ರಾಮಾಣ್ಯ ಉಂಟು. ಯಾರು ಮಾಡುವರೇ ಇಲ್ಲ, ವ್ಯರ್ಥವಾಗಿಲ್ಲ. ನೋ, ವಿ ಡೋಂಟ್ ಅಗ್ರಿ. ಹೋಗ್ತಾ ಇದೆ. ಬ್ರಹ್ಮಜ್ಞಾನಿಯ ವಿಷಯಕ್ಕೆ ಶಾಸ್ತ್ರವೂ ಇಲ್ಲ, ವೈಯರ್ಥ್ಯವೂ ಇಲ್ಲ. ಅಜ್ಞಾನಿಯ ವಿಷಯಕ್ಕೆ ಅವಿದ್ಯ, ಕಾಮ, ಕರ್ಮ ಉಳ್ಳವರಾಗಿದ್ದಾರೆ. ಇವರಿಗೆ ಸ್ವರ್ಗಲೋಕ ಬೇಕಾಗಿದೆ, ಕೈ ತುಂಬಾ ದುಡ್ಡು ಬೇಕಾಗಿದೆ, ಪ್ರಶಸ್ತಿಗಳ ಪಟ್ಟಿ ಬೇಕಾಗಿದೆ, ಅಧಿಕಾರ ಬೇಕಾಗಿದೆ, ಆಯುಷ್ಯ ಬೇಕಾಗಿದೆ, ಕರ್ಮ ಮಾತ್ರ ಬೇಡ. ಯಾಕೆ? ಸೋಮಾರಿತನ, ಅದನ್ನ ಒಪ್ಪುವುದಿಲ್ಲ ಅಂತ ಶಂಕರಾಚಾರ್ಯ. ಶಾಸ್ತ್ರಾರ್ಥವತ್ವಾತ್, ಶಾಸ್ತ್ರಕ್ಕೆ ಅರ್ಥವತ್ವ ಉಂಟಾಗಬೇಕಾಗಿರುವುದರಿಂದ ಯಾವ ಶಾಸ್ತ್ರ ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮೈವೇದಂ ವಿಶ್ವಂ ನೇಹ ನಾನಾಸ್ತಿ ಕಿಂಚನ ಎನ್ನುವ ವೇದಾಂತ ಶಾಸ್ತ್ರವಲ್ಲ. ಮತ್ತೇನೆಂದರೆ ಪ್ರಕೃತದಲ್ಲಿ ಕರ್ಮಶಾಸ್ತ್ರ. ಯಾವುದು? ಏವಂಚ ಯಜೇತ ಜುಹುಯಾತ್ ದದ್ಯಾತ್ ಇತ್ಯೇವಂ ವಿಧಂ ವಿಧಿ ಶಾಸ್ತ್ರಂ ಅರ್ಥವದ್ ಭವತಿ. ಬಾ, ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಒಂದ್ ಮಾತು ಹೇಳಿದ್ರು, ಚೆನ್ನ ಜಪ ಇದೆ. ನೋಡಪ್ಪ ಮಗೋ, ಇಲ್ಲಿ ಶಾಸ್ತ್ರ ಎನ್ನುವ ಶಬ್ದವಿದೆ. ಎಲ್ಲಿ? ಮಗು ಮಗು ಅಂತಾಯ್ತು. ರಾಜು ಮಗು, ರಾಜು ಮಗು ಅಂತ ಕರೆಯೋರು. ಅದೇ ನನ್ನ ಭಾಗ್ಯ. ಅವರ ಬಾಯಿನಿಂದ ನಾನು ಸುಮಾರು 10,000 ಸಲ ಮಗು ಮಗು ಅಂತ ಕರೆಸ್ಬಿಟ್ಟಿದ್ದೇನೆ. ಅದೇ ನಂಗೆ ಆನಂದ. ಒಂದ್ ಮಾತು ಹೇಳಿದ್ದು ಪೂಜ್ಯರಾದ ಸದ್ಗುರು. ಆದ್ರಿಂದ ನನ್ಗೆ ಗುರುಗಳಲ್ಲಿ ಅಪಾರವಾದ ಭಕ್ತಿ. ಅದೇನು ಆರ್ಟಿಫಿಷಿಯಲ್ ಅಲ್ಲ. ಹೇಗೆ ತಾಯಿಗೆ ಮಗನಲ್ಲಿ ಪ್ರೀತಿಯೋ ಅದೇ ರೀ ನನಗೆ ಪೂಜ್ಯರಾದಂತಹ ಸದ್ಗುರುಗಳಲ್ಲಿ ತುಂಬಾ ಪ್ರೀತಿ, ತುಂಬಾ ಭಕ್ತಿ. ನನಗಿಂತಲೂ ಅವರಿಗೆ ನನ್ನ ಮೇಲೆ 100% ವಾತ್ಸಲ್ಯವಿತ್ತು. ಒಂದ್ ಮಾತು ಹೇಳಿದ್ರು ಇಲ್ಲಿ ಕರ್ತಾ ಶಾಸ್ತ್ರಾರ್ಥವತ್ವಾದ. ಸೂತ್ರಕಾರರು ಶಾಸ್ತ್ರ ಎನ್ನುವ ಶಬ್ದವನ್ನ ಬಳಸಿದ್ದಾರೆ. ಇದೇ ಸೂತ್ರಕಾರರು ಪ್ರಾರಂಭದ 3ನೇ ಸೂತ್ರದಲ್ಲಿ ಶಾಸ್ತ್ರ ಯೋನಿತ್ವಾದಲ್ಲೂ ಬಳಸಿದ್ದಾರೆ. ಎರಡೂ ಕಡೆ ಶಾಸ್ತ್ರ ಎನ್ನುವ ಶಬ್ದವನ್ನು ಬಳಸಿದ್ದಾರೆ. ಅಲ್ಲಿ ಶಾಸ್ತ್ರ ಎನ್ನುವ ಮಾತಿಗೆ ವೇದಾಂತ ಶಾಸ್ತ್ರ, ವೇದಾಂತ ಅರ್ಥ ಮಾಡಿಬಿಟ್ರು. ಕರ್ಮಕಾಂಡ ಜ್ಞಾನ ಕಾಂಡಗಳಿಂದ ಕೂಡಿಕೊಂಡಿರುವ ಋಗ್ವೇದಾದಿಗಳನ್ನ ಶಾಸ್ತ್ರ ಅಂದ್ರು. ಇಲ್ಲಿ ಶಾಸ್ತ್ರ ಎನ್ನುವ ಮಾತಿಗೆ ವೇದಾಂತಗಳನ್ನ ತೆಗೆದುಕೊಳ್ಳದೆ ಕೇವಲ ವಿಧಿ ನಿಷೇಧಗಳನ್ನ ಉಪದೇಶ ಮಾಡುತ್ತಿರುವ ಕರ್ಮಶಾಸ್ತ್ರ ಅಂತ ಅರ್ಥ ಮಾಡಿದ್ದಾರೆ. ಇದು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ವಿಶೇಷ. ಸೂತ್ರಕಾರರ ಹೃದಯವನ್ನ ಅರ್ಥ ಮಾಡಿಕೊಂಡು ನಾ ವ್ಯಾಖ್ಯಾನ ಮಾಡಬೇಕು. ಶಾಸ್ತ್ರಾರ್ಥವತ್ವಾತ್ ಶಾಸ್ತ್ರ ನಾಮ ಕಿಂ ಯಜೇತ. ಯಾಗ ಮಾಡಬೇಕು. ಯಾವ ಜೀವಮಗ್ನಿಹೋತ್ರಂ ಜುಹೋತಿ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ದದ್ಯಾತ್. ಯಜ್ಞವನ್ನ ಮಾಡಬೇಕು, ದಾನವನ್ನ ಮಾಡಬೇಕು, ತಪಸ್ಸನ್ನ ಮಾಡಬೇಕು. ಇದೇ ಮುಂತಾದ ವಿಧಿ ವಾಕ್ಯಗಳು ಸಾವಿರಾರಿದೆ ಎಲ್ಲಿ? ವೇದಗಳಲ್ಲಿ. ಇತ್ಯೇವಂ ವಿಧಂ ವಿಧಿ ಶಾಸ್ತ್ರಂ. ಈ ವಿಧಿ ಶಾಸ್ತ್ರಕ್ಕೆ ಬೆಲೆ ಇದೆಯೋ ಇಲ್ವೋ? ಇಲ್ಲ. ಬೆಲೆ ಇಲ್ಲ ಅಂತ ಆಗಿಬಿಟ್ರೆ ಅದೆಲ್ಲವೂ ಕೂಡ ವ್ಯರ್ಥ ಅಂತಾಯ್ತು. ವ್ಯರ್ಥ ಅಂತಾದ್ರೆ ಅಪ್ರಾಮಾಣ್ಯ ದೋಷ ಪ್ರಸಂಗ, ಅಪ್ರಮಾಣ ಅಂತ ಆಗಿಬಿಡುತ್ತೆ. ಒಂದು ಉದಾಹರಣೆ ಕೊಡ್ತೇನೆ ಇದಕ್ಕೆ. ನಮ್ಮ ಭಾರತ ದೇಶದಲ್ಲಿ ಒಟ್ಟು 135 crore ಪ್ರಜೆಗಳಿದ್ದಾರೆ. ಸರ್ಕಾರದವರು ಟ್ಯಾಕ್ಸ್ ಕೊಡ್ಬೇಕು ಅಂತ ಅನೌನ್ಸ್ ಮಾಡ್ತಾರೆ. ಅದಕ್ಕೆಲ್ಲ ಪಟ್ಟಿ ಹಾಕ್ಬಿಟ್ಟು ರೇಂಜು 5%, 10%, 15%, 20%, 30% ಟ್ಯಾಕ್ಸ್ ಕೊಡ್ಬೇಕು ನಿಯಮ ಮಾಡಿದ್ದಾರೆ, ಅನೌನ್ಸ್ ಮಾಡ್ತಾರೆ. ಪೇಪರ್ಗಳಲ್ಲಿ ಬರುತ್ತೆ, ಟಿವಿನಲ್ಲಿ ಬರುತ್ತೆ. ಟ್ಯಾಕ್ಸ್ ಕೊಡೋರು ಯಾರು ಇಲ್ವೇ ಇಲ್ಲ ಅಂತ ಆಗಿಬಿಟ್ರೆ, ಒಬ್ರು ಟ್ಯಾಕ್ಸ್ ಕೊಡ್ಬೇಕಾದವರೇ ಇಲ್ಲ ಅಂತ ಆಗಿಬಿಟ್ಟೆ, ಅನೌನ್ಸ್ ಮಾಡಿದ್ದು ವ್ಯರ್ಥವಾಯ್ತು. ಯಾಕೆ ಅನೌನ್ಸ್ ಮಾಡ್ತಾರೆ? 1% ಆದ್ರೂ ಇರ್ತಾರೆ, 0.5% ಆದ್ರೂ ಇರ್ತಾರೆ. ಟ್ಯಾಕ್ಸ್ ಅನ್ನು ಕೊಡಬೇಕು ನಾನು,
ನಾನು ಸಂಪಾದನೆ ಮಾಡ್ತಾ ಇದ್ದೇನೆ, ಇನ್ಕಮ್ ಟ್ಯಾಕ್ಸ್ಗೆ ಅಧಿಕಾರಿ ಎಂದು ತಿಳ್ಕೊಂಡಿದ್ದಾರಲ್ಲ, ಅಂಥವರ ವಿಷಯಕ್ಕೆ ಆ ಒಂದು ಮಾತು ಸಾರ್ಥಕವಾಗುತ್ತಲ್ವೇ? ಅದೇ ರೀತಿಯಲ್ಲಿ ಯಜ್ಞವನ್ನ ಮಾಡಬೇಕು, ದಾನವನ್ನ ಮಾಡಬೇಕು, ತಪಸ್ಸನ್ನ ಮಾಡಬೇಕು, ಹೋಮವನ್ನ ಮಾಡಬೇಕು, ಸಂಧ್ಯಾವಂದನೆ ಮಾಡಬೇಕು, ಇದೆಲ್ಲವೂ ಕೂಡ ಪುಣ್ಯ ಕರ್ಮವಾದ. ಅನಂತರ ಶ್ರಾದ್ದವನ್ನ ಮಾಡಬೇಕು, ಔರ್ಧ್ವ ದೈಹಿಕ ಕರ್ಮಗಳನ್ನ ಮಾಡಬೇಕು, ಅದು ಇದೆ. ವಿಧಿ ನಿಷೇಧ ಹೀಗಿರಬೇಕಾದರೆ ಅವರಿಗೆ ಬೆಲೆ ಇದೆಯೋ ಇಲ್ವಾ? ಇರಬೇಕು. ಬೆಲೆ ಇರಬೇಕಾದರೆ ಮಾಡೋರ್ ಬೇಕು. ಮಾಡೋರು ಯಾರು? ನಾನು. ನಾನು ಒಂದು ಯಾರು? ಅಯ್ಯನ್ ಜೀವ ಅನ್ಕೊಂಡಿದ್ದಾನಲ್ಲ, ನಾ ಬ್ರಾಹ್ಮಣ, ನನ್ ಜುಟ್ಟಿದೆ, ನಾ ಜನವಾರ ಇದೆ, ನಾ ಹೋಟ್ಲು ಹೋಗ್ತಾ ಇಲ್ಲ, ಚಪ್ಪಲಿ ಹಾಕೋತಾ ಇಲ್ಲ, ನಾನು ಇಂಥ ತಿಂತಾ ಇಲ್ಲ, ಜಂಬ ಹೊಳಿತಾ ಇದ್ದಾನಲ್ಲ, ಇವನೇ ಕರ್ತೃ. ಬ್ರಹ್ಮಜ್ಞಾನಿಯಾಗಿ ಬಿಟ್ಟರೆ ಜುಟ್ಟು ಇಲ್ಲ, ಜನವಾರು ಇಲ್ಲ, ಮಣಿ ಇಲ್ಲ, ಅವಧೂತ, ಅವನ ವಿಷಯ ಬೇಡ ಅನ್ಬಿಟ್ರು ಶಂಕರಾಚಾರ್ಯರು. ಇತ್ಯಾದಿ ವಿಧಿಶಾಸ್ತ್ರಂ, ವಿಧಿಯನ್ನ ಉಪದೇಶ ಮಾಡುವಂತ ಶಾಸ್ತ್ರ ಇದೆ. ಅದು ಅರ್ಥವತೆ ಸಾರ್ಥಕವಾಗಬೇಕಾದರೆ ಕರ್ತೃವಾಗಿರುವಂತ ಒಬ್ಬ ಜೀವಾತ್ಮ ಇದೆ. ಆದ್ದರಿಂದ ಜೀವ ಕರ್ತ ಅನ್ಬಿಟ್ರು. ಇದನ್ನ ನೋಡಿ ಅನೇಕ ಜನ ಆಕ್ಷೇಪಣೆ ಮಾಡ್ತಾರೆ, ಏನು ಶಂಕರಾಚಾರ್ಯರು ಜೀವನನ್ನ ಅಕರ್ತ ಅಂತಲೂ ಹೇಳ್ತಾರೆ, ಕರ್ತ ಅಂತಲೂ ಹೇಳ್ತಾರೆ, ಶಂಕರಾಚಾರ್ಯರಿಗೆ ಯಾಕೋ ಬ್ರೈನ್ ಲೂಸ್ ಆಗಿದೆ ಅಂತೇವೆ. ಖಂಡಿತ ಇಲ್ಲ, ನಮಗೆ ಬ್ರೈನ್ ಲೂಸ್ ಆಗಿದೆ ಅಷ್ಟೆ. ಹಿಂದ ಹೇಳಿದ್ದ ತದ್ಗುಣ ಸಾರತ್ವ ಯಾವದಾತ್ಮ ಭಾವಿತ್ವಾಚ್ಯ, ಎಷ್ಟು ಜನ ಬರೆದಿದ್ದಾರೆ, ಎಲ್ಲಿಯವರೆಗೆ ಇವನಿಗೆ ಅಧ್ಯಾಸ ಉಂಟ, ನಾನು ಶರೀರ, ನಾನು ಅಂತಃಕರಣ ತಿಳ್ಕೊಂಡಿದ್ದಾನೋ, ಅದಕ್ಕೆ ಹೆಸರು ಅಜ್ಞಾನಿ. ಅಜ್ಞಾನಿಗಳಿಗೆ ಕರ್ಮಾನುಷ್ಠಾನದಲ್ಲಿ ಖಂಡಿತ ಅಧಿಕಾರ ಉಂಟು. ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಬಿಟ್ಟರೆ ಅದಕ್ಕೆ ಖಂಡಿತ ಪಾಪ ಉಂಟು, ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನ ನೋಡಿದಾಗ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರಿಗೆ ಕಾಮ ಪೂರ್ವ ಮೀಮಾಂಸಕರಿಗಿಂತಲೂ ಚೆನ್ನಾಗಿ ವಿಧಿಕಾಂಡದ ತಾತ್ಪರ್ಯ ಅರ್ಥವಾಗಿತ್ತು ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಅನ್ಯಥಾ ತತ್ ಅನರ್ಥಕಂ ಸ್ಯಾತ್, ಕರ್ತೃವಾದ ಜೀವಾತ್ಮನೇ ಇಲ್ಲ ಅಂತಾಗಿ ಬಿಟ್ಟಾಗ ಆಗ ವಿಧಿಶಾಸ್ತ್ರವು ಅನರ್ಥಕವಾಗಿ ಬಿಟ್ಟೀತು. ಒಂದು ರಾಷ್ಟ್ರದಲ್ಲಿ ಎಲ್ಲರೂ ಸನ್ಯಾಸಿಗಳು, ಯಾರು ದುಡ್ಡು ಕಾಸು ಕೊಡ್ತಾನೆ ಇಲ್ಲ, ಸಂಪಾದನೆ ಯಾರು ಮಾಡ್ತಾ ಇಲ್ಲ. ಅಂತ ಒಂದು ದೇಶಕ್ಕೆ ಇನ್ಕಮ್ ಟ್ಯಾಕ್ಸ್ ಕೊಡ್ಬೇಕು ಅಂತ ಅನೌನ್ಸ್ ಮಾಡಿದ್ರೆ ಯಾರು ಇಲ್ವೇ ಇಲ್ವಲ್ಲ, ಇನ್ಕಮ್ಮೇ ಇಲ್ಲ. ಯಾರು ಇನ್ಕಮ್ಮೇ ಇಲ್ಲವೋ ಅವ್ರಿಗೆ ಹೋಗ್ಬಿಟ್ಟು ನೀವು ನೋಡಿ ನೀವು ಟ್ಯಾಕ್ಸ್ ಕೊಡದೆ ಹೋದ್ರೆ ನಿಮ್ ಶಿಕ್ಷೆ ಕೊಡ್ತೇವೆ ಅಂದ್ರೆ ಸ್ವಾಮಿ ಇನ್ಕಮ್ಮೇ ಇಲ್ಲ ಅಂತಾರೆ. ಜೀವಾತ್ಮನಿಗೆ ಇನ್ಕಮ್ ಇದೆ. ಏನ್ ಇನ್ಕಮ್? ಪುಣ್ಯ ಸಂಪಾದನೆ, ಪಾಪ ಪರಿಹಾರ. ಈ ಪ್ರತಿಯೊಬ್ಬ ಜೀವನು ಯೋಚನೆ ಮಾಡಬೇಕು, ನಿಜವಾಗಿ ನನಗೆ ಬ್ರಹ್ಮಜ್ಞಾನವಾಗಿದೆಯಾ, ನಿಜವಾಗಿ ನನಗೆ ವೈರಾಗ್ಯ ಬಂದಿದೆಯಾ, ನಿಜವಾಗಿ ನನಗೆ ಕರ್ತೃತ್ವ ಭೌತೃತ್ವ ಭ್ರಮೆ ಹೋಗಿದೆಯಾ, ಇಲ್ಲ, ಎಲ್ಲ ತುಂಬಿಕೊಂಡಿದೆ. ನಾಟಕಕ್ಕಾಗಿ ನಾನು ಮೇಲ್ಗಡೆಯಲ್ಲಿ ಬ್ರಹ್ಮಜ್ಞಾನ ನಿದ್ದೆ ಮಾಡ್ತಾ ಕರ್ತವ್ಯ ಕರ್ಮಗಳನ್ನೆಲ್ಲ ಬೀಳ್ತಾ ಇದ್ದೇನೆ, ಇದು ಮಹಾಪರಾಧ. ತದ್ಧಿ ಕರ್ತುಃ ಸತಃ ಕರ್ತವ್ಯ ವಿಶೇಷಂ ಉಪದಿಶತಿ. ತದ್ಧಿ ಶಾಸ್ತ್ರಂ, ಕರ್ಮಕಾಂಡ ಶಾಸ್ತ್ರವು ಕರ್ತುಃ ಶಕ್ತಿಯ ಕವಚನ, ಕರ್ತ ಕರ್ತಾರೌ ಕರ್ತಾರಃ, ಹೇ ಕರ್ತ ಹೇ ಕರ್ತಾರೌ ಹೇ ಕರ್ತಾರಃ, ಕರ್ತಾರಂ ಕರ್ತಾರೌ ಕರ್ತೃನ್, ಕರ್ತೃ ಕರ್ತೃಭ್ಯಾಂ ಕರ್ತೃಭಿಃ, ಕರ್ತೃ ಕರ್ತೃಭ್ಯಾಂ ಕರ್ತೃಭ್ಯಾಂ, ಕರ್ತುಃ ಕರ್ತೃಭ್ಯಾಂ ಕರ್ತೃಭ್ಯ, ಕರ್ತುಃ ಕರ್ತೃಃ ಕರ್ತೃಣಾಂ ಕರ್ತರಿ ಕರ್ತೃಃ ಕರ್ತೃಷು. ಈ ಪದಕ್ಕೆ ಗುರುಗಳವರು 24 ರೂಪಗಳನ್ನು ಹೇಳ್ಬಿಡ್ತಾರೆ, ನನಗೆ ಆಶ್ಚರ್ಯ. ಆ ಶಾಸ್ತ್ರವು ಬೇಕಾದ ಕರ್ಮಗಳನ್ನು ಹೇಳ್ತಾ ಇದೆ. ತುಂಬಾ ಹೇಳ ಇವತ್ತಿನ ಕಾಲಕ್ಕೆ ಅದರಂತೆ ಮಾಡೋಕ್ಕಾಗುವುದಿಲ್ಲ, ಆದರೂ ಕೂಡ ಆಪದ್ಧರ್ಮಕ್ಕನುಸಾರವಾಗಿ ಕರ್ಮಗಳನ್ನು ಅವಶ್ಯವಾಗಿ ಮಾಡಲೇಬೇಕು. ತದ್ಧಿ ಆ ಶಾಸ್ತ್ರವು
ಕರ್ತುಹು ಸತಃ, ನಾನು ಕರ್ತು ಎಂದುಕೊಂಡಿರುವಂತಹ ಜೀವಾತ್ಮನಿಗೆ ಕರ್ತವ್ಯ ವಿಶೇಷಂ, ಆಯಾ ಸಂದರ್ಭಕ್ಕೆ ತಕ್ಕಂತೆ ಕರ್ತವ್ಯ ವಿಶೇಷವನ್ನ ಉಪದಿಶತಿ ಹೇಳ್ತಾ ಇದೆ. ಕರ್ಮ ಮಾಡಬೇಕೇ ಬಿಡುವಿ, ಮಾಡಲೇಬೇಕು. ಮಾಡದೆ ಹೋದರೆ ಕರ್ಮ ಭ್ರಷ್ಟನಾಗುತ್ತಾನೆ. ನಚ ಅಸತಿ ಕರ್ತೃತ್ವೇ ಸತಿ ಉಪಪದ್ಯತೆ, ಕರ್ತೃತ್ವವೇ ಇಲ್ಲ, ಕರ್ತೃವೇ ಇಲ್ಲ, ಎಲ್ಲರೂ ಬ್ರಹ್ಮಸ್ವರೂಪರಾಗಿದ್ದಾರೆ ಅಂತ ಆಗಿ ಬಿಟ್ಟಿದ್ದರೆ ಆಗ ಶಾಸ್ತ್ರವೆಲ್ಲ ವ್ಯರ್ಥವಾಗ್ತಾ ಇದ್ದಾಗ ಆಗು ಸರಿ. ಅಥ ಇದಮಿ ಶಾಸ್ತ್ರಂ ಅರ್ಥವದ್ಭವತಿ, ಇನ್ನು ವೇದಾಂತ ಶಾಸ್ತ್ರದಲ್ಲಿಯೂ ಕೂಡ ಒಂದ್ ಮಾತು, ಏ ಶಹೀದ್ ದಸ್ತ ಶ್ರೋತ ಮಂತ ಬೋಧ ಕರ್ತ ವಿಜ್ಞಾನಾತ್ಮ ಪುರುಷ ಪ್ರಶ್ನೋಪನಿಷತ್ತು. ಈ ಜೀವಾತ್ಮ ಅಂತ ಇದ್ದಾನಲ್ಲ, ಬ್ರಹ್ಮಜ್ಞಾನವನ್ನು ಮಾಡಿಕೊಂಡಿಲ್ಲ, ಇನ್ನೂ ಕೂಡ ಅವಿದ್ಯಾ ಕಾಮ ಕರ್ಮಗಳಲ್ಲಿಯೇ ಮುಳುಗಿರುವಂತಹ ಜೀವಾತ್ಮ ಹೇಗಿದೆ? ದಷ್ಟ ದರ್ಶನಕರ್ತ, ಶ್ರೋತ ಶ್ರವಣಕರ್ತ, ಮಂತ ಮನನಕರ್ತ, ಬೋಧ ಬೋಧನಕರ್ತ, ವಿಜ್ಞಾನಾತ್ಮ ಅಂತ ಹೇಳ್ತಾ ಇರುವುದರಿಂದ ಅಜ್ಞಾನ ಸ್ಥಿತಿಯಲ್ಲಿ ಅವಿದ್ಯಾ ಸ್ಥಿತಿಯಲ್ಲಿ ಕರ್ಮಗಳು ಉಂಟು, ಕರ್ತೃವಾಗಿದ್ದಾರೆ. ಅವರು ಸನ್ಯಾಸಿಯಾಗಿ ನ ಕರ್ಮಣಾನ ಪ್ರಜಯಾ ಧನೇನ ತಿಳ್ಕೊಂಡು ಧೈರ್ಯವಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ದಾನೆ ಅಂದ್ರೆ ಅಂತಹ ಬ್ರಹ್ಮಜ್ಞಾನಿಗೆ ಮಾತ್ರ ಕರ್ಮವಿದ್ದ. ಬಾ ಮುಂದಕ್ಕೆ ಹೋಗ್ತೇನೆ. ಒಟ್ಟು ಏಳು ಸೂತ್ರ ಇದೆ, ತುಂಬಾ ಚೆನ್ನೆಲ್ಲ ನಿಧಾನ ಮಾಡಬೇಕು. ಒಂದೊಂದು ಅಧಿಕರಣವನ್ನ ಒಂದೊಂದು ಸಪ್ತಾಹದಂತೆ ಒಂದೊಂದು ಮಾಸ ಕಾರ್ಯಕ್ರಮದಂತೆ ಮಾಡ್ತಾ ಹೋದ್ರೆ 20 ವರ್ಷ ಆಗುತ್ತೆ. ಬೇಡ. ನಮ್ಮ ಮಾನ್ಯರಾದ ಸಂಜೀವ ಮೂರ್ತಿಗಳ ಉದ್ದೇಶವೇನು ಅಂದ್ರೆ ಜಿಜ್ಞಾಸು ಜನಗಳಿಗೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಅಂತ ಒಂದಿದೆ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ ಏನ್ ತಿಳಿಸಿಕೊಟ್ಟಿದ್ದಾರೆ, ಅದರ ಸ್ವಾರಸ್ಯವೇನು, ರಹಸ್ಯವೇನು, ತಾತ್ಪರ್ಯವೇನು ಎನ್ನುವುದು ಅರ್ಥವಾಗಲಿ ಎನ್ನುವಂತಹ ಸದುದ್ದೇಶದಿಂದ ಆ ಪುಣ್ಯಾತ್ಮರು ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬಾ ತುಂಬಾ ಸಂತೋಷ. ಎರಡನೇ ಸೂತ್ರ, ಓಂ ವಿಹಾರೋಪದೇಶಾತ್, ಓಂ ಓಂ ವಿಹಾರೋಪದೇಶಾತ್ ಓಂ ಶಾಂತಿ 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 ವಿಹಾರೋಪದೇಶಾತ್. ಏಕ ಪದಾತ್ಮಕಂ ಸೂತ್ರಂ, ಪೂಜ್ಯರಾದ ಸದ್ಗುರು ಹೇಳಿದ್ರು ಇದು ಹೇತು ಸಮುಚ್ಚಯಾರ್ಥಕಂ ದ್ವಿತೀಯಂ ಸೂತ್ರಂ. ಕರ್ತ ಜೀವ ಜೀವ ಏವ ಕರ್ತ ಕುತಃ ಶಾಸ್ತ್ರಾರ್ಥವತ್ವಾತ್, ಜೀವ ಕರ್ತ ಕುತಃ ವಿಹಾರೋಪದೇಶಾತ್. ಎರಡನೇ ಹೇತು, ವಿಹಾರವನ್ನ ಉಪದೇಶ ಮಾಡಿರುವುದರಿಂದ ಜೀವಾತ್ಮನ ಕರ್ತವಾಗಿದ್ದ ಎಂತ ಹೊಡೆತ ನೋಡಿ. ಇವತ್ತು ನಮ್ಗೆಲ್ಲ ಒಂದು ಒಳ್ಳೆ ಹೊಡೆತ ಕೊಡ್ತಾ ಇದ್ದ ಶಂಕರಾಚಾರ್ಯರು, ನಾವೇನು 10 ವರ್ಷದಿಂದ ವೇದಾಂತ ಓದ್ತಾ ಇದ್ದೇವೆ, ವೇದಾಂತ ಪ್ರವಚನ ಕೇಳ್ತಾ ಇದ್ದೇವೆ, ಮನಸ್ಸಿನಲ್ಲಿ ಮಾತ್ರ ಕಾಮಗಳು ತುಂಬಿಕೊಂಡಿವೆ. ಮನೆ ಬೇಕು, ಕೋಟಿಗಟ್ಟಲೆ ದುಡ್ಡು ಬೇಕು, ಜನಗಳಿಂದ ಪ್ರಶಸ್ತಿ ಬೇಕು, ಸತ್ತ ಮೇಲೆ ಸ್ವರ್ಗವಾಗಬೇಕು ಅನ್ನುವಂತ ಆಶೆ ತುಂಬಿಕೊಂಡಿದ್ದೇವೆ. ಹೊರಗಡೆಯಲ್ಲಿ ನಾವು ಬ್ರಹ್ಮಜ್ಞಾನ ನಡತೆ ಮಾಡ್ತಾ ಇದ್ದೇವೆ, ಮಾಡಿಬಿಟ್ಟು ಕರ್ತವ್ಯ ಕರ್ಮಗಳನ್ನೆಲ್ಲ ಬಿಟ್ಟು ಭ್ರಷ್ಟರಾಗ್ತಾ ಇದ್ದೇವೆ. ಅಂತ ಅಜ್ಞಾನಿಗಳಿಗೆ, ಜ್ಞಾನಿ ಆಭಾಸಕರಾದ ಅವಿದ್ಯಾವಂತರಿಗೆ ಭಗವಾನ್ ಬಾದರಾಯಣಾಚಾರ್ಯರು, ಭಗವಾನ್ ಶಂಕರಾಚಾರ್ಯರವರು ಒಳ್ಳೆ ಪೆಟ್ಟು ಕೊಡ್ತಾ ಇದ್ದಾರೆ. ನಿಜವಾಗಿ ನಿಮಗೆ ಅವಿದ್ಯಾ ಕಾಮ ಕರ್ಮಗಳು ತೊಲಗಿವ್ಯಾ? ನಿಮ್ಮ ಮನೆಯಲ್ಲಿ 10 ಲಕ್ಷ ದುಡ್ಡಿದೆ, ಕಳೆದು ಹೋಯ್ತು, ನಿಮ್ಗೆ ದುಃಖವಾಗ್ತಾ ಇಲ್ವಾ? ನಿಮ್ಮ ಪಕ್ಕದಲ್ಲಿರುವಂತಹ ಒಬ್ಬ ವ್ಯಕ್ತಿ ಅದ್ರ ಮನೆ ಕಟ್ಕೊಂಡಿದ್ದಾನೆ, ನೀವು ಗುಡಿಸಿನಲ್ಲಿ ಇದ್ದೀರಾ, ನಿಮ್ಗೆ ಅದನ್ನ ನೋಡ್ತಾ ಸಂಕಟವಾಗ್ತಾ ಇಲ್ವಾ? ಆತ್ಮ ಪರೀಕ್ಷೆ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಚೂರು ಶೋಕ ಮೋಹಗಳಿಲ್ಲ ಅಂತಾದ್ರೆ ನೀವ್ ಕರ್ಮ ಬಿಡಬೇಕಾದಿಲ್ಲ, ಕರ್ಮಗಳೇ ನಿಮ್ಮನ್ ಬಿಟ್ಟು ಹೋಗ್ಬಿಡುತ್ತವೆ. ಆದರೆ ನೀವು ಆತ್ಮವಂಚಕರಾಗಬಾರದು ಅಂತ ಹೇಳ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ. ವಿಹಾರವನ್ನ
ಉಪನಿಷತ್ತುಗಳಲ್ಲಿ ಹೇಳುತ್ತಿರುವುದರಿಂದಲೂ ಜೀವನು ಕರ್ತೃವಾಗಿದ್ದಾನೆ. ಇತಶ್ಚ ಜೀವಸ್ಯ ಕರ್ತೃತ್ವ ಇತಶ್ಚ ಕಾರಣಾತೆ, ಈ ಮುಂದಿನ ಕಾರಣದಿಂದಲೂ ಜೀವನಿಗೆ ಕರ್ತೃತ್ವ ಉಂಟು. ಯತ್ ಜೀವ ಪ್ರಕ್ರಿಯಾಯಾಂ ಸಂಧ್ಯೆ ಸ್ಥಾನೆ ವಿಹಾರಂ ಉಪದಿಶತಿ ಶಾಸ್ತ್ರ. ಜೀವ ಪ್ರಕ್ರಿಯಾ ಎಷ್ಟು ಕ್ಲಾರಿಟಿ ನೋಡಿ. ಶಂಕರಾಚಾರ್ಯರು ಹುಚ್ಚರಲ್ಲ, ದಡ್ಡರಲ್ಲ, ಬೆಪ್ಪರಲ್ಲ, ಮಹಾಮಹಾಮೇಧಾವಿಗಳು. ಶಂಕರಾಚಾರ್ಯರಂತ ಮಹಾಮೇಧಾವಿಗಳು ಇಡೀ ಪ್ರಪಂಚದಲ್ಲೇ ಇಲ್ಲ ಅನ್ಬೋದು. ಕ್ಲಾರಿಟಿ ಇದೆ ಅವರಿಗೆ. ಜೀವಾತ್ಮನ ಪ್ರಕರಣದಲ್ಲಿ ಸಂಧ್ಯೆ ಎಚ್ಚರ, ಕನಸು, ಸುಷುಪ್ತಿ. ಎಚ್ಚರದಿಂದ ಕನಸಿಗೆ, ಕನಸಿನಿಂದ ಸುಷುಪ್ತಿಗೆ ಹೋಗುವುದಕ್ಕೆ ಸಂಧ್ಯಾಂತ್ಯದು. ಇಂಥ ಸಂಧ್ಯ ಸ್ಥಾನದಲ್ಲಿ ವಿಹಾರವನ್ನು ಹೇಳಿದ್ದಾರೆ. ಸಹ ಈಯತೆ ಅಮೃತ ಯತ್ರ ಕಾಮಂ. ಜೀವಾತ್ಮನು ಕನಸಿನಲ್ಲಿ ತನ್ನ ಕಾಮಕ್ಕೆ ತಕ್ಕಂತೆ ಬೇಕಾದ ಕೆಲಸವನ್ನು ಮಾಡ್ಕೊಳ್ತಾನೆ, ಬೇಕಾದನ್ನ ಅನುಭವಿಸ್ತಾನೆ ಅಂತ ಹೇಳ್ತಾ ಇದೆ. ಈಗ ಅವನಿಗೆ ಕರ್ತೃತ್ವ ಭೋಕ್ತೃತ್ವವಿಲ್ಲದೆ ಹೋಗಿಬಿಟ್ಟಿದ್ದಿದ್ರೆ ಬೇಕಾದಂತ ಸೃಷ್ಟಿ ಮಾಡ್ಕೊಳ್ತಾನೆ ಅಂತ ಹೇಗಾಗ್ತಾ ಇತ್ತು? ನ ತತ್ರ ರಥಾಹ ನ ರಥಯೋಗಾಹ ನ ಪಂಥಾನ. ಕನಸಿನಲ್ಲಿ ಸೈಟ್ ಇಲ್ಲ, ಮನೆ ಇಲ್ಲ, ಕಾರಿಲ್ಲ, ಆದರೂ ಕೂಡ ಸೈಟ್ ಅನ್ನ ಕೊಂಡ್ಕೊಂಡು ಅರಮನೆಯನ್ನು ಕಟ್ಟಿಸಿ ಅರಮನೆಯ ಒಳಗಡೆ ನಾಲ್ಕು ಕಾರಿ ಓಡಾಡ್ತಾ ಇರ್ತಾನೆ. ಹೊತ್ಲಾಸ ತೋರಿಸ್ಕೋತಾನೆ, ಚಿನ್ನ ಸರ ಹಾಕೊಂಡು ದೊಡ್ಡ ಮನುಷ್ಯ ಅಂತ. ಸಂಧ್ಯಾವಂದನೆ ಮಾಡಪ್ಪ ಅಂದ್ರೆ ನನಗೆ ಬೇಕಾಗಿಲ್ಲ, ನಂಗೆ ಆಸಕ್ತಿ ಇಲ್ಲ, ಬ್ರಹ್ಮಜ್ಞಾನಿ ಅಂದ್ಬಿಡ್ತಾನೆ. ಮೋಸ ಅಲ್ವಾ? ಚಿನ್ನ ಸರ ಹಾಕೊಂಡು ಅರಮನೆ ಕಟ್ಟಿಸ್ಕೊಂಡು ಕಾಯಿ ಓಡಾಡ್ತಾ ಇರುವಾಗ ಕಾಮಗಳು ತುಂಬಿಕೊಂಡಿವೆ ಮನಸ್ಸಿನಲ್ಲಿ. ಅನುಷ್ಠಾನ ಮಾಡಬೇಕು ಅಂದ್ರೆ ಮಾತ್ರ ನನಗೆ ಬ್ರಹ್ಮಜ್ಞಾನವಾಗಿದ್ದ ಕರ್ಮ ಬೇಡ ಅಂದ್ರೆ ಒಂದು ದಿನ. ಆದ್ದರಿಂದ ಉಪನಿಷತ್ತುಗಳಲ್ಲಿ ಜೀವಾತ್ಮನಿಗೆ ಸ್ವಪ್ನದಲ್ಲಿ ವಿಹಾರ ಹೇಳುತ್ತಿರುವುದರಿಂದ ಜೀವಾತ್ಮನೇ ಕರ್ತೃ. ಸೇ ಶರೀರೇ ಯಥಾ ಕಾಮಂ ಪರಿವರ್ತತೆ. ತನ್ನ ಶರೀರದಲ್ಲಿ ತನ್ನ ಇಷ್ಟ ಬಂದಂತೆ ಓಡಾಡ್ಕೊಂಡಿರ್ತಾನೆ. ನೋಡಿ, ಒಬ್ಬಂಟಿಗಿನ ಮಲಿಕೊಂಡಿದ್ದೇನೆ ಬ್ರಹ್ಮಚಾರಿ, ಹೆಣ್ಣು ಸಿಕ್ಕಿಲ್ಲ ನನಗೆ, 40 ವರ್ಷ ವಯಸ್ಸಾಗಿದೆ, ಕನಸಿನಲ್ಲಿ ನಾನು ಯಾವುದೋ ಹುಡುಗಿ ಮದುವೆ ಮಾಡಿಕೊಂಡು ಓಡಾಡ್ಕೊಂಡಿರ್ತೇನೆ. ಯಾಕೆ? ವಿಹಾರೋಪದೇಶಾತಿ. ಅವನಿಗೆ ಕರ್ತೃ ಅಂತ ಹೆಸರು, ಅವನೇ ಜೀವ. ಮೂರನೇ ಸೂತ್ರ, ಓಂ ಉಪಾದಾನಾತಿ ಓಂ ಉಪಾದಾನಾತ್ ಓಂ ಶಾಂತಿ ಶಾಂತಿ ಶಾಂತಿ. ಉಪಾದಾನಾಚ ಜೀವಸ್ಯ ಕರ್ತೃತ್ವ. ಒಳ್ಳೆ ಸಿಕ್ಕಲ್ಲ ಇದು. ಉಪಾದಾನಾತ್ ಅಂದ್ರೆ ಸ್ವೀಕಾರ ಮಾಡುತ್ತಿರುವುದರಿಂದ. ಇತಶ್ಚ ಅಸ್ಯ ಕರ್ತೃತ್ವ. ಜೀವಾತ್ಮನು ಅಜ್ಞಾನ ಸ್ಥಿತಿಯಲ್ಲಿರುವಾಗ ಕರ್ತೃತ್ವವುಳ್ಳವನಾಗಿದ್ದಾನೆ. ಮನಸ್ಸಿನಲ್ಲಿ ಕರ್ತೃತ್ವ ಉಂಟು, ಆಶಯ ಉಂಟು, ಕರ್ಮ ಮಾಡುವಂತ ಮಾತ್ರ ಚರಿತ್ರ ಬಂದ್ಬಿಡುತ್ತೆ. ಮನುಷ್ಯನ ವೀಕ್ನೆಸ್, ತಪ್ಪು ಮಾಡಿರ್ತಾನೆ, ಕಳ್ತನ ಮಾಡಿರ್ತಾನೆ, ಏನೋ ಕೆಟ್ಟ ಕೆಲಸ ಮಾಡಿದ್ದಾನೆ. ಅವನಿಗೆ ಕೋರ್ಟ್ ನಿಂದ ಸಮನ್ಸ್ ಬರುತ್ತೆ, ಕೋರ್ಟ್ ಹಾಜರಾಗಬೇಕು ಅಂತ. ಹಾಗೆ ಮನೆಗೆ ಚಳಿ ಜ್ವರ ಬಂದ್ಬಿಡುತ್ತೆ. ಯಾಕೆ? ಕೋರ್ಟ್ ಹೋಗ್ಬೇಕಲ್ಲ ಅಂತ. ಕೆಟ್ಟ ಕೆಲಸ ಮಾಡುವ ಚುರುಕಾಗಿರ್ತಾನೆ. ಏನ್ ಹೆಸರು? ಸೆಲ್ಫ್ ಚೀಟ್ ಬೇಡ. ಶಂಕರಾಚಾರ್ಯರ ಮಾತು. ಈ ಒಂದು ಕಾರಣದಿಂದಲೂ ಜೀವನಿಗೆ ಕರ್ತೃತ್ವ ಉಂಟು. ಏತಂ ಜೀವ ಪ್ರಕ್ರಿಯಾಯಾಮೇವ. ಜೀವ ಪ್ರಕ್ರಿಯಾ ಏನು? ಉಪನಿಷತ್ತು ಕರ್ಮವನ್ನೆಲ್ಲ ಬಿಟ್ಟುಬಿಡ, ಭಕ್ಷಣ ಆಗು ಅಂತ ಹೇಳ್ತಾ ಇಲ್ಲ. ಕರ್ಮಗಳನ್ನ ಕರ್ಮಯೋಗವನ್ನಾಗಿ ಮಾಡು, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡು, ವಿವೇಕವನ್ನು ಸಂಪಾದನೆ ಮಾಡಿಕೋ, ವೈರಾಗ್ಯವನ್ನು ಸಂಪಾದನೆ ಮಾಡಿಕೋ. ವೇದಾಂತವನ್ನು ಓದಿ ಕಂತೆ ಬಿಸಾಕು ಹೇಳ್ತಾ ಇದೆ ಶಾಸ್ತ್ರ. ಜೀವ ಪ್ರಕ್ರಿಯೆಯಲ್ಲಿ ಕರಣಾನ ಎಲ್ಲಾ ಕರ್ಣಗಳನ್ನು ಜೀವಾತ್ಮನು ಉಪಾದಾನ ಸ್ವೀಕಾರ ಮಾಡುತ್ತಾನೆ ಅಂತ ಹೇಳ್ತಾ ಇದೆ. ತದೇಶಾಂ ಪ್ರಾಣಾನ ವಿಜ್ಞಾನೇನ ವಿಜ್ಞಾನಮಾದಾಯ. ಈ ಜೀವನು ಪ್ರಾಣಗಳ ವಿಜ್ಞಾನದಿಂದ ವಿಜ್ಞಾನವನ್ನು ಆದಾಯ ತೆಗೆದುಕೊಂಡು ಸುಷುಪ್ತಿಗೆ ಹೋಗುತ್ತಾನೆ. ಎಚ್ಚರದಿಂದ ಗಾಢನಿದ್ರೆಗೆ ಹೋಗಬೇಕಾದ್ರೆ
ಇಂದ್ರಿಯಗಳ ಎಲ್ಲ ವಿಜ್ಞಾನವನ್ನು ತೆಗೆದುಕೊಂಡು ಹೋಗುತ್ತಾನೆ ಎಂದು ಹೇಳಿ ತಗೊಂಡು ಹೋಗೋನು ಯಾರು? ಜೀವ. ಯಾಕೆ? ಇನ್ನು ಅವರಿಗೆ ಕರ್ತೃತ್ವ ಹೋಗ್ತದೆ. ಬ್ರಹ್ಮಜ್ಞಾನಿಯಾಗಿ ಬಿಟ್ಟರೆ ನತಸ್ಯ ಪ್ರಾಣ ಉತ್ತಮಂತೆ ಬ್ರಹ್ಮೈವ ಸನ್ ಬ್ರಹ್ಮ ಪ್ಯೇತಿ ಅಥ ಅಕಾಮಯಮಾನ ಆಪ್ತಕಾಮ ಆತ್ಮಕಾಮ ಅಕಾಮೋ ಭವತಿ ನತಸ್ಯ ಪ್ರಾಣ ಉತ್ಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮ ಪ್ರೇತಿ. ಯಾವನ ಮನಸ್ಸಿನಲ್ಲಿ 1% ಕಾಮವಿಲ್ಲವೋ, ಕಾಮ ಅಂದ್ರೇನು? ಊಟ ಮಾಡ್ಬೇಕು, ತಿಂಡಿ ತಿನ್ಬೇಕಲ್ಲ, ನಾನು ಪ್ರಸಿದ್ಧನಾಗ್ಬೇಕು, ನನ್ ಚೆನ್ನಾಗಿ ಬಾಳ್ಬೇಕು, ಆರೋಗ್ಯವಂತನಾಗಿ 100 ವರ್ಷ ಬಾಳ್ಬೇಕು, ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು, ಈ ಆಸೆ 1% ಯಾವ ತನಗಿಲ್ಲವೋ ಅವನು ಆಪ್ತಕಾಮ ಅಕಾಮ, ಅವನೇ ಬ್ರಹ್ಮಜ್ಞಾನಿ, ಅವನೇ ನಿಜವಾದ ಸನ್ಯಾಸಿ ಅಂತವರು ಹೇಳ್ತಾ ಇದ್ದಾರೆ. ನತಸ್ಯ ಪ್ರಾಣ ಉತ್ಕ್ರಾಮಂತಿ, ಅವನಿಗೆ ಉತ್ಕ್ರಾಂತಿಯೂ ಇಲ್ಲ, ಗತಿಯೂ ಇಲ್ಲ, ಆಗತಿಯೂ ಇಲ್ಲ, ಅಜ್ಞಾನಿಗೆ ಎಲ್ಲವೂ ಉಂಟು. ಪ್ರಾಣಾನ್ ಗೃಹೀತ್ವ, ಪ್ರಾಣಗಳನ್ನ ತೆಗೆದುಕೊಂಡು ಹೋಗುತ್ತಾನೆ ಅಂತ ಹೇಳ್ತಾ ಇದೆ. ಮುಂದಕ್ಕೆ ಹೋಗೋಣ. 3 ಸೂತ್ರ ಆಯ್ತು. 4ನೇ ಸೂತ್ರ ಹೇಗೆ? ಓಂ ವ್ಯಪದೇಶಾಚ ಕ್ರಿಯಾಯ ನಚೇ ನಿರ್ದೇಶ ವಿಪರ್ಯಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ವ್ಯಪದೇಶಾಚ ಕ್ರಿಯಾಯ ನಚೇ ನಿರ್ದೇಶ ವಿಪರ್ಯಯ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರತಿಚ್ಛೇದ ಮಾಡ್ತೇನೆ. ವ್ಯಪದೇಶಾತ್ ಚ ಕ್ರಿಯಾಯ ನ ಚೇತ್ ನಿರ್ದೇಶ ವಿಪರ್ಯಯ ಇತಿ ಷಟ್ಪದಾತ್ಮಕಂ ಸೂತ್ರಂ. ಈ ಸೂತ್ರದಲ್ಲಿ 6 ಪದಗಳಿವೆ. ವ್ಯಪದೇಶಾತ್ ಚ ಕ್ರಿಯಾಯ ನ ಚೇತ್ ನಿರ್ದೇಶ ವಿಪರ್ಯಯ. ಓಂ ಶಾಂತಿ ಶಾಂತಿ ಶಾಂತಿ. ಕ್ರಿಯಾಯಾಮ್, ಕ್ರಿಯೆಯಲ್ಲಿ ವ್ಯಪದೇಶಾತ್ ಕರ್ತೃವನ್ನು ಹೇಳುತ್ತಿರುವುದರಿಂದಲೂ ಮತ್ತು ಕ್ರಿಯೆಯಲ್ಲಿ ವಿಜ್ಞಾನವನ್ನು ಹೇಳುತ್ತಿರುವುದರಿಂದಲೂ ಜೀವಾತ್ಮನಿಗೆ ಕರ್ತೃತ್ವ ಉಂಟು. ನಚೇತ್ ಇಲ್ಲ ಅಂತಾಗಿ ಬಿಟ್ಟಿದ್ದರೆ, ಜೀವನು ಕರ್ತೃವಲ್ಲ ಎಂದಾಗಿ ಬಿಟ್ಟಿದ್ದರೆ ಆಗ ನಿರ್ದೇಶ ವಿಪರ್ಯಯ, ನಿರ್ದೇಶದಲ್ಲಿ ವಿರುದ್ಧವಾಗಿ ಹೇಳಬೇಕಾಗಿತ್ತು. ಒಳ್ಳೆಯ ಸೂತ್ರ ಇದು. ತೈತ್ರಿಯೋಪನಿಷತ್ತಿನಲ್ಲಿ 2 ಪದ ಇದೆ, ಒಂದು ವಿಜ್ಞಾನ, ಒಂದು ಜೀವ. ಜೀವನಿಗೆ ಕರ್ಮವನ್ನ ಮಾಡುವುದಕ್ಕೆ ವಿಜ್ಞಾನವನ್ನ ಕರಣ ಅಂದಿದ್ದಾರೆ. ವಿಜ್ಞಾನವೆಂಬ ಕರ್ಣವನ್ನ ತೆಗೆದುಕೊಂಡು ಜೀವಾತ್ಮನು ಕ್ರಿಯಾಯಾಂ ಪ್ರವರ್ತತೆ, ಕರ್ಮದಲ್ಲಿ ಪ್ರವರ್ತನಾಗ್ತಾನೆ ಅಂತ ಹೇಳಿದೆ. ಇಲ್ಲ, ಜೀವಾತ್ಮನ ಕರ್ತೃವಲ್ಲ, ವಿಜ್ಞಾನವೇ ಕರ್ತೃ ಅಂತ ಆಗಿ ಬಿಟ್ಟಿದ್ದರೆ ಅಂತಃಕರಣವೇ ಕರ್ತೃ, ಬುದ್ಧಿಯೇ ಕರ್ತೃ ಅಂತ ಆಗಿ ಬಿಟ್ಟಿದ್ದರೆ ಆಗ ನಿರ್ದೇಶದಲ್ಲಿ ಉಪದೇಶದಲ್ಲಿ ವಿರುದ್ಧವಾಗಿ ಹೇಳಬೇಕಾಗಿತ್ತು, ಹೇಳ್ತಾ ಇಲ್ಲ. ಸ್ವಾರಸ್ಯನೀ ಇತಶ್ಚ ಜೀವಸ್ಯ ಕರ್ತೃತ್ವಂ. ಇದನ್ ನೋಡ್ತಾ ಹೋದ್ರೆ ಯಾಕೋ ಶಂಕರಾಚಾರ್ಯರಿಗೆ ಸ್ವಲ್ಪ ಮೆಂಟಲ್ ಆಗಿದೆ ಅನ್ಸುತ್ತೆ ನನಗೆ. ಅಲ್ಲಿ ಇಲ್ಲಿವರೆಗೆ ಜೀವಸ್ಯ ಬ್ರಹ್ಮತ್ವಂ, ಜೀವಸ್ಯ ಸಂಸಾರಿತ್ವಂ, ಜೀವಸ್ಯ ಅಕರ್ತೃತ್ವಂ ಹೇಳ್ತಾ ಬಂದ್ರು. ಇವಾಗ ಮರ್ತುಬಿಟ್ಟು ಶಂಕರಾಚಾರ್ಯ ವಯೋವೃದ್ಧರ ಪಾಪ. ಶಂಕರರಿಗೆ 80 ವರ್ಷ ವಯಸ್ಸಾಗಿತ್ತು, ಅರುಳೋ ಮರುಳೋ. ಇವಾಗ ಮರ್ತುಬಿಟ್ಟು ಜೀವಸ್ಯ ಕರ್ತೃತ್ವ ಹೇಳ್ತಾ ಇದ್ದಾರೆ ಅಂತ ಕೆಲವು ಪಂಡಿತೋತ್ತಮರು ವ್ಯಾಖ್ಯಾನ ಮಾಡ್ತಾರೆ. ಅದು ಮೂರ್ಖತನ. ಶಂಕರರು ಮಹಾಮೇಧಾವಿಗಳು, ಶಂಕರರು ಬ್ರಹ್ಮಜ್ಞಾನಿ ಪುಂಗವರು. ಶಂಕರ ಇಂಟೆಲೆಕ್ಟ್, ಶಾರ್ಪ್ ಇಂಟೆಲೆಕ್ಟ್. He never forgets what he has said in the very first sutra. ಅವರಿಗೆ ಮರಿವಿಲ್ವೇ ಇಲ್ಲ. ನಮ್ಮ ಸ್ವಾಮಿಗಳು ಹಾಗೆ 96 ವರ್ಷ ವಯೋವೃದ್ಧನಾಗಿದ್ದ
ನನ್ನ ಪರಮ ಪೂಜ್ಯ ಪರಮ ಮಹಾತ್ಮ ಪರಮ ತಪಸ್ವಿಗಳಾಗಿರುವಂತಹ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ವೇದಾಂತದ ವಿಷಯದಲ್ಲಿ ಮರೆವ ಕನಸನೂ ಇಲ್ಲ. ಇಂತಹ ಧೀರರು ಮಹಾತ್ಮರವರೆಲ್ಲ ವಿಭೂತಿ ಪುರುಷರ ಸ್ವಾಮಿ. ಆದ್ದರಿಂದ ಇಲ್ಲೇನ್ ಶಂಕರಾಚಾರ್ಯರು ಜೀವಸ್ಯ ಕರ್ತೃತ್ವ ಹೇಳ್ತಾ ಇದ್ದಾರಲ್ಲ ಅಂದ್ರೆ ಇದು ಅವಿದ್ಯಾ ಪ್ರಕರಣ, ಜೀವತ್ವ ಪ್ರಕರಣ, ಕರ್ಮಕಾಂಡ ಪ್ರಕರಣ. ಇದನ್ನೇ ಹೇಳ್ಬಿಟ್ರು ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷ ಪರಾಣಿ. ಅಬ್ಬ, ಬ್ರಹ್ಮಜ್ಞಾನಿಗಳಾಗಿ ಬ್ರಹ್ಮಜ್ಞಾನವೆಂಬ ಉಪ್ಪರಿಗಿಬೇಕು ಸ್ವಾಮಿ ಹೇಳ್ತಾ ಇದ್ರು. ಪ್ರಜ್ಞಾ ಪ್ರಸಾದ ಮಾರೂಢ, ಬ್ರಹ್ಮಜ್ಞಾನಿಗಳು 150ನೇ ಅಂತಸ್ತಿನ ಬಿಲ್ಡಿಂಗ್ ಮೇಲೆ ಕೂತ್ಕೊಂಡಿದ್ದಾರೆ. ಕೂತು ಬ್ರಹ್ಮೇದಂ ವಿಶ್ವಂ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಅನೇಕ ಜನ್ಮ ಸಂಸಿದ್ಧ. ಮನುಷ್ಯಾನಾಂ ಸಹಸ್ರೇಶು ಬೇಕು, ತಪಸ್ಸನ್ನ ಮಾಡೋಣ. ನಾವು ತಪಸ್ಸನ್ನ ಮಾಡದೆ ಸದ್ಗುರು ಭಕ್ತರು ಆಗದೆ ವೇದಾಂತ ವಿಚಾರವನ್ನು ಮಾಡದೆ ನಾನ್ ಬ್ರಹ್ಮ ಅನ್ಬಿಟ್ರೆ ಊಟಕ್ಕೆ ಬಂದಿದ್ದಾನೆ ಅಪ್ಪ ಅಂಗಿ ಬಿ ಚೂಟು ಕೂತಳ ಎಲ್ಲಾರು ಮರಿ ಮರಿ ಇಲ್ಲ ಸರ್ ನಮ್ಗೆ ಅಂತ ಆಯ್ತು. ಬ್ರಹ್ಮಜ್ಞಾನಿ ಹಿಂಕೊಂಡ ಊಟ ಮಾಡ್ತಾ ಇದ್ದಾನೆ, ಕೋಸಂಬರಿ ತಿಂತಾ ಇದ್ದಾನೆ, ಉಪ್ಪಾಕಿಲ್ಲ ಉಪ್ಪಾಕ ಉಪ್ಪಾಕೆ ಇಲ್ವಲ್ಲ ಬುದ್ಧಿ ಇದೆಯಾ ನೀನು ಬೈದ. ಬ್ರಹ್ಮಜ್ಞಾನ ಅರ್ಥವಾಯ್ತು. ಈ ಬ್ರಹ್ಮಜ್ಞಾನ ಅನುಕೂಲ ಸಿಂಧುವಲ್ಲ, ಬೇಕಾದಾಗ ಬ್ರಹ್ಮಜ್ಞಾನ ಬೇಡವಾದಾಗ ಬ್ರಹ್ಮಜ್ಞಾನ ಅಂತ ಅರ್ಥ ಮಾಡಬಾರದು. ಇದಶ್ಚ ಜೀವಸ್ಯ ಕರ್ತೃತ್ವ, ಈ ಒಂದು ಕಾರಣದಿಂದಲೂ ಜೀವನಿಗೆ ಕರ್ತೃತ್ವ ಉಂಟು. ಯಾಕೆ? ಏಕೆಂದರೆ ಅಸ್ಯ ಲೌಕಿಕೀಶು ವೈದಿಕೀಶು ಚ ಕ್ರಿಯಾಸು ಕರ್ತೃತ್ವ ವ್ಯಪದಿಸಿತಿ ಶಾಸ್ತ್ರಂ. ಪಾಠ ಮಾಡುವ ಗುರು ಓದು ಹೊಂದಿದ್ರು ನಾನು ಲೌಕಿಕೇಶು ವೈದಿಕೇಶು ಚ ಕ್ರಿಯಾಸು ಓದಿದ್ದೆ. ತಪ್ಪು ಓದ್ತಾ ಇದೀಯಾ, ಮಗು ಸರಿಯಾಗಬಹುದು ಅಂದ್ರು. ಆಮೇಲೆ ಏನೋ ವ್ಯತ್ಯಾಸ ಇದೆ ಎಂದೆ. ನೋಡು, ಲೌಕಿಕೇಶು ಅಲ್ಲ ಲೌಕಿಕೀಶು ಅಂತ ಹೇಳಿದ್ರು. ನನ್ ಎರಡು ಒಂದೇ ಅಲ್ವೇ? ಅಲ್ಲ, ಎರಡು ಸಪ್ತಮಿ ಬಹುವಚನ. ಲೌಕಿಕೇಶು ವ್ಯವಹಾರೇಶು ಕರೆಕ್ಟ್, ಲೌಕಿಕೇಶು ಕ್ರಿಯಾಸು. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ವ್ಯಾಕರಣ ಶಾಸ್ತ್ರದ ಸಾಕ್ಷಾತ್ ಮೂರ್ತಿಗಳಾದ್ರಿಂದ ಸರಿಯಾಗಿ ಬರೆದಿದ್ದಾರೆ. ಕ್ರಿಯಾ ಶಬ್ದ ಸ್ತ್ರೀಲಿಂಗ, ಲೌಕಿಕ ಮತ್ತು ಕೆಲವರು ವೈದಿಕ ಅನ್ಬಿಡ್ತಾರೆ. ವೈದಿಕ ಬೇಡ, ವೈದಿಕ ಸಾಕು. ಲೌಕಿಕ ವೈದಿಕ ಕ್ರಿಯೆಗಳನ್ನು ಹೇಳುವಾಗ ಶಾಸ್ತ್ರಗಳಲ್ಲಿ ಕರ್ತೃತ್ವವನ್ನು ಹೇಳಿದೆ. ಶ್ರಾದ್ದವನ್ನು ಮಾಡಬೇಕು. ಯಾರು? ತಂದೆ ತಾಯಿಗಳನ್ನ ಕಳೆದುಕೊಂಡಿರುವಂತವನು. ಅದೇ ರೀತಿಯಲ್ಲಿ ಅಗ್ನಿಹೋತ್ರ ಅನುಷ್ಠಾನ ಮಾಡಬೇಕು. ಯಾರು? ಸ್ವರ್ಗ ಕಾಮರಾಗಿರುವಂತಹ ಗೃಹಸ್ಥರು. ಎಲ್ಲಾ ಮಾನವರು ಕೂಡ ಗುರು ಪೂಜೆ ಮಾಡಬೇಕು. ಯಾರು? ತತ್ವ ಜಿಜ್ಞಾಸುಗಳು. ಒಟ್ಟಿನಲ್ಲಿ ಲೌಕಿಕ ವೈದಿಕ ಕರ್ಮಗಳನ್ನು ಹೇಳುವಾಗ ಶಾಸ್ತ್ರಗಳಲ್ಲಿ ಕರ್ತೃತ್ವವನ್ನು ಹೇಳ್ತಾ ಇದೆ. ಆ ಕರ್ತೃತ್ವ ಯಾರಿಗೆ? ಅಂತಃಕರಣಕ್ಕ ಜಡ, ಪರಮಾತ್ಮನಿಗ ಪರಿಪೂರ್ಣ, ಮತ್ಯಾರಿಗೆ? ಜೀವಾತ್ಮನಿಗೆ. ಜೀವಾತ್ಮನು ತನ್ನನ್ನ ನಾನು ಮನುಷ್ಯ ಅಂತ ಮಾಡ್ಕೊಂಡಿದ್ದಾನಲ್ಲ ಅವನ್ ಕರ್ಮವನ್ನು ಮಾಡ. ಗೃಹಸ್ಥ ಅಂತ ಆಗಿಬಿಟ್ಟು ಒಬ್ಬ ಗೃಹಸ್ಥ ಮದುವೆ ಮಾಡ್ಕೊಂಡ, ಹೆಂಡತಿ ಸೀರೆ ತಂದ್ಕೊಡು ಅಂತಾಳೆ. ಅಯ್ಯೋ, ಪ್ರಾಣ ಹಿಂತಾಳ್ಕಂಡೆ, ಸೀರೆ ತಂದ್ಕೊಡ್ಬೇಕಪ್ಪ, ಸಾಲ ಮಾಡಿ ತಂದ್ಕೊಡು. ಯಾಕೆ ಮದುವೆ ಮಾಡ್ಕೊಂಡೆ? ಮನೆ ಕಟ್ಬಿಟ್ಟ ಸಾಲ ಮಾಡಿ. ಅಯ್ಯೋ, ಬ್ಯಾಂಕ್ ಇಂದ ನೋಡಿ ಬರ್ತಾ ಇದ್ದೆ ಸರ್, ನಂಗೆ ಬೇಜಾರಾಗ್ಬಿಟ್ಟಿದೆ ಅಂದ್ರೆ ಅನುಭವಿಸು. ಯಾಕೆ ಸಾಲ ಮಾಡಿದೆ? ಸಾಲ ಮಾಡುವ ಬುದ್ಧಿ ಇರಬಾರ್ದ? ಆದ್ದರಿಂದ ತನ್ನ ಯೋಗ್ಯತೆ ನೋಡ್ಕೊಂಡು ಸಾಲ ಮಾಡ್ಬೇಕು, ತನ್ನ ಸಾಮರ್ಥ್ಯ ನೋಡ್ಕೊಂಡು ಮನೆ ಕಟ್ಬೇಕು, ಸಾಮರ್ಥ್ಯ ನೋಡ್ಕೊಂಡು ಗೃಹಸ್ಥನಾಗಬೇಕು. ಅಡ್ಡಾದಿಡ್ಡಿ ಏನೇನೋ ಮಾಡಿಬಿಟ್ರೆ ಶಾಸ್ತ್ರ ಹೇಳುತ್ತೆ ನೀ ಮಾಡುತ್ತಿರುವಂತ ಕ್ರಮ ತಪ್ಪು, ಇದಕ್ಕೆ ಶಿಕ್ಷೆ ಉಂಟು. ಲೌಕಿಕ ವೈದಿಕ ಕ್ರಿಯೆಗಳನ್ನು ಹೇಳುವಾಗ ಶಾಸ್ತ್ರ ಕರ್ತೃತ್ವವನ್ನು ಹೇಳ್ತಾ ಇದೆ. ಎಲ್ಲಿ?
ವಿಜ್ಞಾನಂ ಯಜ್ಞಂ ತನುತೇ ಕರ್ಮಾಣಿ ತನುತೇ ಪಿಚ ಇತಿ. ವಿಜ್ಞಾನಂ ಎನ್ನುವ ಮಾತಿಗೆ ವಿಜ್ಞಾತೃ ಅಂತ ಅರ್ಥ. ವಿಜ್ಞಾನ ಶಬ್ದವಿದ್ದರೂ ಇಲ್ಲಿ ವಿಜ್ಞಾನವನ್ನು ಬಳಸಿಕೊಳ್ಳುತ್ತಿರುವಂತಹ ವಿಜ್ಞಾತವಾಗಿರುವ ಜೀವನು ಯಜ್ಞವನ್ನ ಮಾಡುತ್ತಾನೆ, ಎಲ್ಲ ಕರ್ಮಗಳನ್ನು ಮಾಡುತ್ತಾನೆ ಅಂತ ಹೇಳ್ತಾ ಇದೆ. ಇಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ವಿಜ್ಞಾನ ಎನ್ನುವ ಶಬ್ದವನ್ನ ತೆಗೆದುಕೊಂಡು ವಿಜ್ಞಾತೃ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಪೂರ್ವ ಪಕ್ಷ ಕೇಳ್ತಾ ಇದ್ದಾನೆ, ನಾನು ವಿಜ್ಞಾನ ಶಬ್ದ ಬುದ್ಧೌ ಸಮಧಿಗತ ಕಥಂ ಅನೇನ ವಿಜ್ಞಾನ ಶಬ್ದೇನ ಜೀವಸ್ಯ ಕರ್ತೃತ್ವ ಸೂಚ್ಯತೆ ಇತಿ. ಏನ್ ಸ್ವಾಮಿ, ವಿಜ್ಞಾನವು ಕರ್ಮವನ್ನ ಮಾಡುತ್ತದೆ. ವಿಜ್ಞಾನ ಎನ್ನುವಂತಹ ಶಬ್ದಕ್ಕೆ ಬುದ್ಧಿ ಅಂತ ಅರ್ಥ. ಬುದ್ಧಿ ಮನೀಷ ಧಿಯನ ಅಂತ ಹೇಳ್ತಾ ಅಮರಕೋಶಿದೆ. ಬುದ್ಧಿ ವಿಜ್ಞಾನ ಜ್ಞಾನ ಅಂತಂದ್ರೆ ಇಂಟಲೆಕ್ಟ್ ಅಂತ ಅರ್ಥ. ಮಂತ್ರದಲ್ಲಿ ಬುದ್ಧಿಯು ಯಜ್ಞವನ್ನ ಮಾಡುತ್ತದೆ ಅಂತ ಹೇಳಿದೆ. ನೀವು ಈ ವಾಕ್ಯವನ್ನ ವಿಜ್ಞಾತವಾಗಿರುವಂತಹ ಜೀವಾತ್ಮ ಅಂತ ಅರ್ಥ ಮಾಡ್ತಾ ಇದ್ದೀರಲ್ಲ, ಹೇಗೆ ವಿಜ್ಞಾನ ಎನ್ನುವ ಶಬ್ದದಿಂದ ಜೀವಾತ್ಮ ಅಂತ ಅರ್ಥ ಮಾಡುವುದು ಸರಿ ಅಂತ ಕೇಳಿದ್ರೆ, ಹೌದು ಸರಿ, ಏನ್ ತಪ್ಪಿಲ್ಲ. ಯಾಕೆ ನಾ ಇತ್ಯುಚ್ಯತೆ ಜೀವಸ್ಯೈವ ಏಷಃ ನಿರ್ದೇಶಃ ನ ಬುದ್ಧಿ. ಎಷ್ಟು ಧೈರ್ಯ ಬೇಕ್ರಿ, ಶ್ರುತಿ ವಾಕ್ಯಗಳಿಗೆ ವೇದಾಂತ ಮಂತ್ರಗಳಿಗೆ ಅರ್ಥವನ್ನು ಮಾಡಬೇಕಾದ್ರೆ ಬ್ರಹ್ಮಜ್ಞಾನಿಯಾಗಿರ್ಬೇಕು. ಯಾಕೆ ಅಂದ್ರೆ ನಕ್ಷಧ್ಯಾತ್ಮವಿತ್ ಕಶ್ಚಿತೆ ನಹಿ ಅನಾತ್ಮವಿತ್ ಕಶ್ಚಿತೆ ವೇದಾರ್ಥಂ ಉಪಗಮ್ಯತೆ. ಆತ್ಮತತ್ವವನ್ನ ಅರ್ಥ ಮಾಡಿಕೊಳ್ಳದ ಅಜ್ಞಾನಿ ವೇದಗಳಿಗೆ ಅರ್ಥ ಮಾಡಲಾರ. ಬಹಳ ಧೈರ್ಯ ಬೇಕು. ಹೇಳ್ತಾ ಇದ್ದಾರೆ ವಿಜ್ಞಾನಂ ಯಜ್ಞಂ ತನುತೆ ಎನ್ನುವಾಗ ವಿಜ್ಞಾನ ಎನ್ನುವ ಶಬ್ದಕ್ಕೆ ಜೀವ ಅಂತ ಅರ್ಥ. ವಿಜ್ಞಾತು ಅಂತ ಅರ್ಥವನ್ನು ಮಾಡಬೇಕು. ಯಾಕೆ ಅಂತಂದ್ರೆ ಇಲ್ಲಿ ನಚೇ ನಿರ್ದೇಶ ವಿಪರ್ಯಯ ಹಾಗಿಲ್ಲದೆ ವಿಜ್ಞಾನ ಎನ್ನುವ ಶಬ್ದಕ್ಕೆ ಬುದ್ಧಿ ಅಂತ ಅರ್ಥ ಮಾಡಿಬಿಟ್ಟಿದ್ದರೆ ಆಗ ನಿರ್ದೇಶದಲ್ಲಿ ವಿಪರೀತವಾಗಿ ಹೇಳಬೇಕಾಗಿತ್ತು. ಹೇಗೆ ನಿರ್ದೇಶ ವಿಪರ್ಯಯ ಸ್ಯಾತ್ ವಿಜ್ಞಾನೇನ ಇತ್ಯೇವಂ ನಿರ್ದೇಕ್ಷತೆ ವಿಜ್ಞಾನೇನ ಯಜ್ಞಂ ತನುತೆ ಅಂತ ಹೇಳಬೇಕಾಗಿತ್ತು. ಜೀವ ವಿಜ್ಞಾನೇನ ಯಜ್ಞಂ ತನುತೆ ಎಂದು ಬೇರೆಯಾಗಿ ಹೇಳಬೇಕಾಗಿತ್ತು. ಇಲ್ಲ, ಶ್ರುತಿಯೇ ಹೇಳ್ತಾ ಇದೆ ವಿಜ್ಞಾನವೇ ಯಜ್ಞವನ್ನ ಮಾಡುತ್ತದೆ ಅಂತ ಹೇಳ್ತಾ ಇದೆ. ವಿಜ್ಞಾನ ಅಂದ್ರೆ ಯಾರು? ಜೀವಾತ್ಮ ಅಂತ ಅರ್ಥ. ಹಾಗಿಲ್ಲದೆ ಹೋಗಿ ಬಿಟ್ಟಿದ್ದರೆ ಜೀವ ವಿಜ್ಞಾನೇನ ಯಜ್ಞಂ ತನುತೆ ಎಂದು ನಿರ್ದೇಶ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ತಥಾಹಿ ಅನ್ಯತ್ರ ಬುದ್ಧಿ ವಿವಕ್ಷಾಯ ವಿಜ್ಞಾನ ಶಬ್ದಸ್ಯ ಕರಣ ವಿಭಕ್ತಿ ನಿರ್ದೇಶೋ ದೃಶ್ಯತೆ. ಏಕೆಂದರೆ ಇನ್ನೊಂದು ಕಡೆಯಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ತದೇಶಾಂ ಪ್ರಾಣಾನ ವಿಜ್ಞಾನೇನ ವಿಜ್ಞಾನ ಮಾದಾಯ ವಿಜ್ಞಾನೇನ ತೃತೀಯ ಏಕವಚನ ಉಂಟು. ಪ್ರಾಣಗಳ ವಿಜ್ಞಾನದಿಂದ ವಿಜ್ಞಾನವನ್ನು ತೆಗೆದುಕೊಂಡು ಅಂತ ಹೇಳ್ತಾ ಇದೆ. ಇಲ್ಲೇನಾಗಿದೆ, ವಿಜ್ಞಾನೇನ ಎನ್ನುವ ತೃತೀಯ ವಿಭಕ್ತಿಯನ್ನ ಬಳಸದೆ ವಿಜ್ಞಾನಂ ಯಜ್ಞಂ ತನುತೆ ಅಂತ ಹೇಳ್ತಾ ಇರುವುದರಿಂದ ಇಲ್ಲಿ ಕರ್ತೃ ಸಾಮಾನಾಧಿಕರಣ್ಯ ನಿರ್ದೇಶಾತೆ ವಿಜ್ಞಾನಂ ಯಜ್ಞಂ ತನುತೆ ಎನ್ನುವಾಗ ತನುತೆ ಎನ್ನುವ ಕ್ರಿಯಾಪದಕ್ಕೆ ವಿಜ್ಞಾನವನ್ನುವಂತಹ ಕರ್ತೃ ಹೇಳುತ್ತಿರುವುದರಿಂದ ವಿಜ್ಞಾನ ಶಬ್ದಕ್ಕೆ ವಿಜ್ಞಾತವಾಗಿರುವಂತಹ ಜೀವ ಅಂತ ಅರ್ಥವನ್ನು ಮಾಡಬೇಕು. ಇದು ಕರ್ತೃ ಸಾಮಾನಾಧಿಕರಣ್ಯ, ಕರ್ತೃವಿಗೆ ಸಮಾನವಾಗಿರುವಂತಹ ಮತ್ತೊಂದು ಪದ ವಿಜ್ಞಾನ. ಆದ್ದರಿಂದ ಅಸ್ಯೈವ ಆತ್ಮನಃ ಕರ್ತೃತ್ವ ಸೂಚ್ಯತೆ, ಜೀವಾತ್ಮನಿಗೆ ಕರ್ತೃತ್ವವನ್ನು ಹೇಳ್ತಾ ಇದೆ. ಓಂ ಉಪಲಬ್ಧಿವದ ನಿಯಮ, ಓಂ ಓಂ ಉಪಲಬ್ಧಿವದ ನಿಯಮ, ಓಂ ಶಾಂತಿ ಶಾಂತಿ ಶಾಂತಿ. ಉಪಲಬ್ಧಿವತ್ ನಿಯಮ ಇತಿ ದ್ವಿಪದಾತ್ಮಕಂ ಸೂತ್ರಂ. ಉಪಲಬ್ಧಿಯಂತೆ ಯಾವ ನಿಯಮವೂ ಇಲ್ಲ, ಉಪಲಬ್ಧಿಯಂತೆ ನಿಯಮವಿಲ್ಲದೆ ಇರಬಹುದು. ಏನರ್ಥ
ಸೂಕ್ತಗಳಿಗೆ ಪದಚ್ಛೇದವನ್ನ ನಾವು ಕಟ್ಪಟ್ ಮಾಡ್ಕೋಬಹುದು, ಅನ್ವಯವನ್ನು ಕಟ್ಪಟ್ ಮಾಡ್ಕೋಬಹುದು, ಭಾವಾರ್ಥವೂ ಆಗುತ್ತೆ. ಆದರೆ ಅದರ ತಾತ್ಪರ್ಯ ಅರ್ಥ ಗೊತ್ತಾಗಿ ಬೇಕಾದರೆ ನಮಗೆ ಶಂಕರಾಚಾರ್ಯರೇ ಶರಣು, ಶಂಕರಾಚಾರ್ಯರೇ ಗತಿ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರೇ ಗತಿ. ಅವರಿಲ್ಲದೆ ಹೋದರೆ ಅರ್ಥವೇ ಆಗುವುದಿಲ್ಲ. ಉಪಲಬ್ಧಿಯಂತೆ ನಿಯಮವಿಲ್ಲದೆ ಇರಬಹುದು ಸೂತ್ರಕರ್ತ. ಏನ್ ಸಂದರ್ಭ ಅಂತ ಹೇಳ್ತಾ ಇದ್ದ ನೋಡಿ, ಅತ್ರಾಹ ಪೂರ್ವ ಪಕ್ಷಿ ಇದು ಬುದ್ಧಿ ವ್ಯತಿರಿಕ್ತ ಜೀವ ಕರ್ತ ಸ್ಯಾತ್ ಸಹ ಸ್ವತಂತ್ರ ಸನ್ ಪ್ರಿಯಂ ಹಿತಂಚೈವಾತ್ಮನಃ ನಿಯಮೇನ ಸಂಪಾದಯೇತೆ ನ ವಿಪರೀತಂ ವಿಪರೀತಮಿ ಚ ಸಂಪಾದಯನ್ ಉಪಲಭ್ಯತೆ ನಚ ಸ್ವತಂತ್ರಸ್ಯ ಆತ್ಮನಃ ಈ ದಿಶಿ ಪ್ರವೃತ್ತಿ ಅನಿಯಮೇನ ಉಪಪದ್ಯತೆ ಇತಿ ಚೇತ್ ಅತಃ ಉತ್ತರಂ ಪಠತಿ ಭಗವಾನ್ ಸೂತ್ರಕಾರಃ. ಓಂ ಉಪಲಬ್ಧಿವತ್ ಅನಿಯಮಃ ಇತಿ. ಈ ಸೂತ್ರಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಅತ್ಯಂತ ಸುಂದರವಾಗಿರುವಂತಹ ಒಂದು ಇಂಟ್ರೊಡಕ್ಷನ್ ಬರೀತಾ ಇದ್ದಾರೆ. ಏನು ಜೀವಾತ್ಮನು ಕರ್ತೃ ಬುದ್ಧಿಯಲ್ಲ ಅಂದ್ರೆ ಎಲ್ಲಾ ಶಾಸ್ತ್ರೀಯ ಕರ್ಮಗಳನ್ನು ಮಾಡಬೇಕಾಗಿರುವಂತವನು ಪರಮಾತ್ಮನಲ್ಲ, ಅಚೇತನವಾದ ಬುದ್ಧಿಯೂ ಅಲ್ಲ. ಅಚೇತನವಾದ ಬುದ್ಧಿಯನ್ನು ತಾನೆಂದು ಮಾಡಿಕೊಂಡಿರುವಂತ ಸಂಸಾರಿಯಾದ ಜೀವಾತ್ಮ ಕರ್ಮ ಮಾಡಬೇಕು ಎಂದು ಪೂರ್ವ ಪಕ್ಷಿ ಕೇಳ್ತಾ ಇದ್ದಾನೆ. ನಿಜವಾಗಿ ಬುದ್ಧಿ ವ್ಯತಿರಿಕ್ತ ಜೀವ, ಬುದ್ಧಿಗಿಂತ ಭಿನ್ನನಾಗಿರುವ ಜೀವಾತ್ಮನು ಕರ್ತೃವಾಗಿದ್ದಾನೆ ಅಂತಾದರೆ ಅವನು ಸ್ವತಂತ್ರ. ಒಂದು ನ್ಯಾಯ ಮಾಡಿದ್ದಾರೆ ಇದರಲ್ಲಿ ವ್ಯಾಖ್ಯಾನ, ಸ್ವತಂತ್ರ ಕರ್ತ. ನಾನು ಕರ್ತೃ ಅಂತಾದರೆ ನನಗೆ ಸ್ವಾತಂತ್ರ್ಯ ಉಂಟು, ನಾನು ಅಡಿಗೆ ಮಾಡಬೇಕಾಗಿದೆ. ನಾನೇ ಕರ್ತೃ ಅಂತಾದರೆ ಏನ್ ಅಡಿಗೆ ಮಾಡ್ತೇನೆ, ಯಾವುದು ನನಗೆ ಬೇಕಾಗಿದೆಯೋ ಅಂತ ಅಡಿಗೆ ಮಾಡ್ತೇನೆ. ಇವತ್ತು ಕುಂಬಳಕಾಯಿ ತಂದು ಪುಳಿ ಮಾಡ್ಬೇಕಾ ಮಾಡ್ತೇನೆ ನಾನು. ನಾನು ಪರತಂತ್ರನಾದರೆ ಮಾತ್ರ, ಸ್ವಾತಂತ್ರ್ಯವಿಲ್ಲದೆ ಹೋದರೆ ಯಜಮಾನ ಹೇಳಕ್ ಕೇಳ್ಬೇಕು. ಜೀವಾತ್ಮನೇ ಸ್ವತಂತ್ರ, ಇವನ್ನೆಲ್ಲಾ ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಅಂತ ನೀವು ಹೇಳ್ತಾ ಇದ್ದೆ. ಹೀಗಾಗಿ ಬಿಟ್ಟರೆ ಈ ಜೀವಾತ್ಮನು ಒಳ್ಳೊಳ್ಳೆ ಕೆಲಸವನ್ನೇ ಮಾಡ್ಬೇಕಾಗಿತ್ತಲ್ಲ, ಕೆಟ್ಟ ಕೆಲಸ ಯಾಕೆ ಮಾಡ್ತಾ ಇದ್ದಾನೆ, ವಿಪರೀತವಾದನ್ನ ಯಾಕೆ ಮಾಡ್ತಾ ಇದ್ದಾನೆ. ನನ್ಗೆ ಆಸೆ ಇದೆ ಅರಮನೆ ಕಟ್ಕೋಬೇಕು ಅಂತ. ನಾ ಕಟ್ಟಿದ್ ಯಾವ್ದು ಕುಟ್ಟು ಗುಡಿಸಲೇ ಕಟ್ಕೊಂಡು, ಯಾಕೆ ಅರಮನೆ ಕಟ್ಕೋಬೇಕಾಗಿತ್ತು. ನನ್ಗೆ ಆಸೆ ಇದೆ, ನಾನು ಕೂಡ ಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ. ಮಂತ್ರಿ ಆಗ್ತಾನೆ ಇದೆ, ಯಾಕೆ ಸ್ವಾತಂತ್ರ್ಯವಿದೆ ಅಂತಾದರೆ ಅವನು ಇಷ್ಟವುಳ್ಳಂತ ಕರ್ಮಗಳನ್ನೇ ಮಾಡ್ಬೇಕಾಗಿತ್ತೇ ಹೊರತು ವಿಪರೀತವಾದಂತಹ ಕೆಲಸ ಮಾಡಬಾರ್ದಾಗಿತ್ತು. ಲೋಕದಲ್ಲಿ ನೋಡಿದ್ರೆ ಒಳ್ಳೆ ಕೆಲಸ ಯಾಕೋ ಕೆಲಸ ಮಾಡಿದೆ, ಅಯ್ಯೋ ಮಾಡಿಬಿಟ್ಟೆ ಸ್ವಾಮಿ ತಪ್ಪಾಯ್ತು, ನಾನು ದೊಡ್ಡ ಅರಮನೆ ಕಟ್ಕೋಬೇಕು ಅಂತಿದ್ರೆ ಸಾಲವನ್ನ ಮಾಡದೆ ಯಾರನ್ನು ಬೇಡದೆ ನಾನೇ ನಾನಾಗಿ 10 ಕೋಟಿ ರೂಪಾಯಿ ಕಟ್ಕೊಂಡು ಅರಮನೆ ಕಟ್ಕೋಬೇಕಾಗಿತ್ತು. ಸಾಲ ಮಾಡೋದು ಇಷ್ಟ ಇದೆಯಾ, ಇಲ್ಲ. ನೋಟಿಸ್ ಹೋದ್ ಇಷ್ಟ ಇದೆ, ಯಾಕೆ ಬರ್ತಾ ಇದೆ ಅಂತ ಕೇಳಿದ್ರೆ ಹೇಳ್ತಾ ಇದ್ದಾನೆ ಪೂರ್ವ ಪಕ್ಷಿ, ಇವನು ಸ್ವತಂತ್ರನಲ್ಲ, ಸ್ವತಂತ್ರ ಕರ್ತ. ಕರ್ತೃವಾಗಿರುವಂತವನಿಗೆ ಕ್ರಿಯೆಯಲ್ಲಿ ಸ್ವಾತಂತ್ರ್ಯ ಉಂಟಾಗಬೇಕಾಗಿತ್ತು, ಇಲ್ವಲ್ಲ. ಆದ್ದರಿಂದ ಇವನಿಗೆ ಕರ್ತೃತ್ವವಿಲ್ಲ, ಬುದ್ಧಿಯೇ ಕರ್ತೃ ಅಂತ ಪೂರ್ವ ಪಕ್ಷಿ ಹೇಳಿದರೆ ಅದಕ್ಕೆ ಉತ್ತರವಾಗಿ ಹೇಳ್ತಾ ಇದ್ದಾರೆ ಸೂತ್ರಕಾರರು, ಉಪಲಬ್ಧಿಯಂತೆ ನಿಯಮವಿರಬೇಕಾಗಿಲ್ಲ. ಉಪಲಬ್ಧಿ ಅರಿವು ಜ್ಞಾನ, ನನಗೆ ಇಂಥದ್ದನ್ನು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದೆ, ನಾನು ಸ್ವತಂತ್ರ. ಆದರೆ ಬೇರೆ ತಿಳ್ಕೊಂಡು ಹೋಗ್ತಾ ಇದ್ದೆ ನಾನು ಅನ್ಕೋತೇನೆ. ಪ್ರತಿದಿನವೂ ಕೂಡ ನಾನು ಶಾಂಕರ ಭಾಷ್ಯ ಪ್ರವಚನಗಳನ್ನ ಕೇಳಬೇಕು ತಿಳ್ಕೊಳ್ಬೇಕು ಅಂತ ಆಸೆ. ಆದ್ರೆ ಅದೇ ಸಮಯದಲ್ಲಿ ಯಾವುದೋ ನ್ಯೂಸ್ ಬರ್ತಾ ಇದೆ, ಟಿವಿನಲ್ಲಿ ಒಳ್ಳೆ ಸೀರಿಯಲ್ ಬರ್ತಾ ಇದೆ, ನೋಡ್ಕೋಬಿಟ್ಟೆ. ಯಾಕೆ ಜ್ಞಾನದಲ್ಲಿ ನನಗೆ ಸ್ವಾತಂತ್ರ್ಯವಿದ್ದರೂ ಹೇಗೆ ಇಷ್ಟವಿಲ್ಲದ ಜ್ಞಾನವನ್ನು ಮಾಡ್ಕೊಳ್ತಾ ಇದ್ದೇನೆಯೋ ಅದೇ ರೀತಿಯಲ್ಲಿ ಕರ್ಮದಲ್ಲೂ ಆಗಬಹುದು. ಯಥಾಯಂ ಆತ್ಮ ಉಪಲಬ್ಧಿಂ ಪ್ರತಿ
ಸ್ವತಂತ್ರೋಪೀಂ ಅನಿಯಮೇನ ಇಷ್ಟ ಮನಿಷ್ಠಂಚ ಉಪನಪದಂ. ಎಲ್ಲಾ ಹುಡುಗರಿಗೂ ಕೂಡ ಎಂ ಬಿ ಬಿ ಎಸ್ ಅನ್ನೇ ಮಾಡಬೇಕು, ಎಂ ಡಿ ಮಾಡಬೇಕು ತುಂಬಾ ಆಸೆ ಇದೆ. ಮಾಡಿದ್ಯಾವುದು ಬಿ ಎಸ್ ಸಿ, ಯಾಕೆ ಸ್ವಾತಂತ್ರ್ಯವಿಲ್ವಾ ಇದೆ. ಆದರೂ ಕೂಡ ಆ ತನ್ನ ಸ್ವಾತಂತ್ರ್ಯ ಈಡೇರಬೇಕಾದ್ರೆ ದೇಶ ಕಾಲ ಪರಿಸರ ನಿಮಿತ್ತ ಸಾಧನ ಎಲ್ಲವೂ ಬೇಕಲ್ವೇ. ಯಾವ ವಿದ್ಯಾರ್ಥಿಗಳನ್ನೇ ಕೇಳಿ, ಅವನು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾನೆ, 10,000 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಎಲ್ಲರೂ ಸ್ವತಂತ್ರರೇ. ಅವ್ರು ಕೇಳಿ, ಏನಾಗ್ಬೇಕಪ್ಪ ನೀನು? ನನ್ ದೊಡ್ಡ ಡಾಕ್ಟರ್ ಆಗ್ಬೇಕು ಸರ್, ದೊಡ್ಡ ಚೀಫ್ ಇಂಜಿನಿಯರ್ ಆಗ್ಬೇಕು, ದೊಡ್ಡ ಸೈಂಟಿಸ್ಟ್ ಆಗಿ ನೋಬೆಲ್ ಪ್ರೈಸ್ ತಗೊಳ್ಬೇಕು, ನಾನು ರಿಸರ್ವ್ ಬ್ಯಾಂಕ್ ನಲ್ಲಿ ಗವರ್ನರ್ ಆಗ್ಬೇಕು ಅಂತ ಹೇಳ್ತಾರೆ. ಆದರೆ ಎಲ್ಲರ ಒಬ್ಬ ಎಸ್ ಎಲ್ ಸಿ ಫೇಲ್ ಆದ, ಒಬ್ಬ ದನ ಕಾಯ್ಕೊಂಡಿದ್ದಾನೆ, ಒಬ್ಬ ಬ್ಯಾಂಕ್ ಅಲ್ಲಿ ಕ್ಲರ್ಕ್ ಆಗಿದ್ದಾನೆ, ಇನ್ನ ಭಿನ್ನ ಕೆಲಸ ಯಾಕೆ? ಸ್ವಾತಂತ್ರ್ಯನಲ್ಲವೇ. ಸ್ವಾತಂತ್ರ್ಯವಿದ್ದರು ಆ ಸ್ವಾತಂತ್ರ್ಯ ಈಡೇರಬೇಕಾದರೆ ಅನೇಕ ಉಪಕರಣಗಳು ಬೇಕು. ಅದರಲ್ಲಿ ವ್ಯತ್ಯಾಸವಾಗ್ತಾ ಇದೆಯೇ ಹೊರತು ಸ್ವಾತಂತ್ರ್ಯವಿಲ್ಲದ ಮಾತ್ರಕ್ಕೆ ಕರ್ತವಲ್ಲ ಅಂತ ಹೇಳಬಾರದು ಅಂತ ಹೇಳ್ತಾ ಇದ್ದ. ಚೆನ್ನಾಗಿದೆ. ದೇಶ ಕಾಲ ನಿಮಿತ್ತ ವಿಶೇಷಾಪೇಕ್ಷತ್ವ. ವಿದ್ಯಾವಂತನಾಗ್ಬೇಕಾದ್ರೆ ಬೆಂಗಳೂರಿಗೆ ಬರಬೇಕು, ಬೆಂಗಳೂರು ವಾಸವಾಗಿರ್ಬೇಕಾದ್ರೆ ಹಾಕ್ಸದಿರ್ಬೇಕು, ಹಾಕ್ಸದಿರ್ಬೇಕಾದ್ರೆ ಒಂದ್ ತಿಂಗಳಿಗೆ 10,000 ರೂಪಾಯಿ ಬೇಕು, ಒಳ್ಳೆ ಕಾಲೇಜ್ ಸೇರ್ಬೇಕಾದ್ರೆ 100,000 ಗಟ್ಟಲೆ ಬೇಕು. ಹಳ್ಳಿ ಬಿಟ್ಟು ಬರಕ್ ಆಗ್ತಾ ಇಲ್ಲ, ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ, ಅವ್ರ ಬಡವ, ದುಡ್ಡಿಲ್ಲ ಅಂದ್ರೆ ಎಷ್ಟೇ ಅವನು ನಾನು ಜ್ಞಾನ ಸಂಪಾದನೆ ಮಾಡ್ಕೊಳ್ಬೇಕು ಅಂತಂದ್ರೂ ಕೂಡ ಆಗ್ತಾ ಇಲ್ಲ. ಹೇಗೆ ಜ್ಞಾನದ ವಿಷಯದಲ್ಲಿ ಸ್ವಾತಂತ್ರ್ಯವಿದ್ದರೂ ಕೂಡ ಆ ಜ್ಞಾನ ಸಂಪಾದನೆ ಮಾಡಕ್ ಆಗ್ತಾ ಇಲ್ವೋ? ಇನ್ನು ಬಹಳ ಜನಗಳಿಗೆ ಎಲ್ಲ ಅಧ್ಯಾತ್ಮ ಸಾಧಕರಿಗೂ ಆಸೆ ಇದೆ, ನಾ ಬ್ರಹ್ಮಜ್ಞಾನಿ ಆಗ್ಬಿಡ್ಬೇಕು, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಂತೆ ಆಗ್ಬಿಡ್ಬೇಕು, ಸುಬ್ರಾಜ ಶರ್ಮನಂತೆ ವೇದಾಂತಿ ಆಗ್ಬೇಕು, ರಮಣ ಮಹರ್ಷಿಗಳಂತೆ ಜ್ಞಾನಿ ಆಗ್ಬೇಕು ಅಂತ. ಯಾವ ಸನ್ಯಾಸಿಗಳಿಗೂ ಆಗ್ತಾ ಇಲ್ಲ. ಯಾಕೆ? ಅವರ ಆಚಾರ ಅನಾಚಾರ, ಅವರ ವರ್ತನೆ ಸ್ವಭಾವ ನೋಡ್ತಾ ಹೋದ್ರೆ ಶ್ರೀರಾಮ ರಕ್ಷ. ಎಲ್ಲಾ ಸನ್ಯಾಸಿಗಳು ಕೂಡ ದಕ್ಷಿಣಾಮೂರ್ತಿಗಳಾಗಿದ್ದಾರೆ ಇವತ್ತು. ಬಹಳ ಸಂತೋಷ. ದಕ್ಷಿಣಾಮೂರ್ತಿಗಳು ಅಂದ್ರೇನು? ದಕ್ಷಿಣ ಅಂದ್ರೇನು? ದುಡ್ಡು. ದಕ್ಷಿಣಾಮೂರ್ತಿ ಹಣದ ಕಡೆ ಲಕ್ಷ್ಯ. ಅವ್ರ ಅರಮನೆ ಕಟ್ಟಿಸಿದಾನೆ, ನಾನು ದೊಡ್ಡ ಆಶ್ರಮ ಕಟ್ಟಿಸ್ಬೇಕು, ಅದು ಫಾರಿನ್ ಟೂರ್ ಮಾಡ್ಕೊಂಡ್ ಬಂದ, ನಾನು ಮಾಡಬೇಕು. ಈ ಒಂದು ಭ್ರಮೆ ಇದೆಯಾ ಬರ್ತವೆ. ನಾನು ವೇದಾಂತ ಗ್ರಂಥಗಳನ್ನ ಓದಿ ಬ್ರಹ್ಮಸೂತ್ರ ಭಾಷ್ಯವನ್ನು ಅಧ್ಯಯನ ಮಾಡಿ ವೈರಾಗ್ಯ ಸಂಪಾದನೆ ಮಾಡಿಕೊಂಡು ಬ್ರಹ್ಮಜ್ಞಾನಿಯಾಗಬೇಕು ಅಂತ ಯಾಕೆ ಮಾಡ್ತಾ ಇಲ್ಲ? ಅವರಿಗೆ ಸ್ವಾತಂತ್ರ್ಯ ಇದೆ. ಸನ್ಯಾಸಿಗಳಿಗೆ ಅಡ್ಡಿ ಮಾಡೋರು ಯಾರು? ಏನ್ ಬೇಕಾದ್ರೂ ಮಾಡ್ಬೋದು. ಆದರೆ ಈ ಮಾಯಾ ಅಂತ ಇದೆಯಲ್ಲ, ಕರ್ಕೊಂಡು ಹೋಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಕರ್ತೃವಾಗಿರುವಂತಹ ಜೀವಾತ್ಮನಿಗೂ ಕ್ರಿಯೆಯಲ್ಲಿ ಸ್ವಾತಂತ್ರ್ಯವಿದ್ದರೂ ವಿರುದ್ಧವಾದ ಮಾಡ್ಕೊಳ್ತಾ ಇದ್ದಾರೆ. ಮುಂದೆ 6ನೇ ಸೂತ್ರ, ಓಂ ಶಕ್ತಿ ವಿಪರ್ಯಯಾತ್. ಓಂ ಓಂ ಶಕ್ತಿ ವಿಪರ್ಯಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಶಕ್ತಿ ವಿಪರ್ಯಯಾತ್ ಇತಿ ಏಕಪದಾತ್ಮಕಂ ಸೂತ್ರಂ. ಈ ಸೂತ್ರದಲ್ಲಿ ಒಂದೇ ಒಂದು ಪದವಿದೆ. ಎಷ್ಟು ಚೆನ್ನಾಗಿದೆ ಇದನ್ನೆಲ್ಲ ನಿಧಾನವಾಗಿ ಚಿಂತನೆ ಮಾಡ್ಬೇಕು. ಒಂದ್ ವಿಷಯ ತಿಳ್ಕೊಳ್ಳೋಣ, ಯಾರು ನಿಜವಾದ ಮುಮುಕ್ಷುಗಳು ಅವರಿಗೆ ಭಗವತ್ಪಾದ ಶಂಕರರು, ಭಗವತ್ಪಾದ ಬಾದರಾಯಣಾಚಾರ್ಯರು ಕೆಲವು ಗುರು ಸೇರ್ಬಿಟ್ರು. ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮುತ್ತಾರ್ಥ ಫಲಭೋಗ ವಿರಾಗ, ಶಮ ದಮ ಉಪರತಿ ತಿತಿಕ್ಷ ಶ್ರದ್ಧಾ ಸಮಾಧಾನಗಳು ಮುಮುಕ್ಷುತ್ವ. ಈ ನಾಲ್ಕಿದೆಯಾ ನಿನ್ಗೆ? ಸಂತೋಷ. ನಾಲ್ಕಿದ್ದರೆ ಗ್ಯಾರಂಟಿ ಬ್ರಹ್ಮಜ್ಞಾನ. ಈ ನಾಲ್ಕಿಲ್ಲದೆ ಆಸೆ ಬೇಕಾದ ತುಂಬಿಕೊಂಡಿದ್ದಾನೆ, ಮನಸ್ಸಿನ ಭರ್ತಿ ಕಾಮಗಳಿವೆ, ವೇದಾಂತ ಓದ್ತಾ ಇದ್ದಾನೆ, ಬ್ರಹ್ಮಜ್ಞಾನಿ ಇಟ್ಕೊಂಡ್ಬಿಟ್ಟ, ಹಾಗಾಗುವುದು ಬೇಡ. ಓಂ ಶಕ್ತಿ ವಿಪರ್ಯಯಾತೆ. ಓಂ ಶಾಂತಿ ಶಾಂತಿ ಶಾಂತಿ. ಶಕ್ತಿ ವಿಪರ್ಯಯವಿರುವುದರಿಂದಲೂ ವಿಜ್ಞಾನಕ್ಕಿಂತ ಭಿನ್ನನಾಗಿ, ಬುದ್ಧಿಗಿಂತ ಭಿನ್ನನಾಗಿ,
ಅಂತಃಕರಣಕ್ಕೆ ಭಿನ್ನನಾಗಿ ಜೀವಾತ್ಮನೇ ಕರ್ತೃವಾಗಿದ್ದಾನೆ. ಇತಶ್ಚ ವಿಜ್ಞಾನ ವ್ಯತಿರಿಕ್ತ ಜೀವ ಕರ್ತ ಭವಿತುಮ್ ಅರ್ಹತಿ. ಯದಿ ಪುನಃ ವಿಜ್ಞಾನ ಶಬ್ದ ವಾಚ್ಯ ಬುದ್ಧಿರೇವ ಕರ್ತೇ ಸ್ಯಾತ್ ತತಃ ಶಕ್ತಿ ವಿಪರ್ಯಯ ಸ್ಯಾತ್. ಕರ್ಣ ಶಕ್ತಿ ಬುದ್ಧೇ ಹಿ ಏತ ಕರ್ತೃ ಶಕ್ತಿಶ್ಚಾಪದ್ಯೇತ. ಬಹಳ ಚೆನ್ನಾಗಿದೆ. ಶಕ್ತಿಯಲ್ಲಿ ವಿರುದ್ಧವಾಗಿ ಬಿಟ್ಟೀತು, ಜೀವಾತ್ಮನ ಕರ್ತೃವಲ್ಲ ಅಂತಃಕರಣವೇ ಕರ್ತೃ ಅಂತ ಆಗಿ ಬಿಟ್ಟಿದ್ದರೆ, ಅಚೇತನವಾದ ಜಡವಾದ ಬುದ್ಧಿಯ ಕರ್ತೃ ಅಂತ ಆಗಿ ಬಿಟ್ಟಿದ್ದರೆ, ಬುದ್ಧಿಗೆ ಕರ್ತೃತ್ವ ಬಂತು, ಜೀವಾತ್ಮನಿಗೆ ಬುದ್ಧಿತ್ವ ಬಂತು ಅಂತ ಹೇಳಿ ವಿರುದ್ಧ ಧರ್ಮಗಳು ಬಂದು ಬೆಳಗ್ಗೆ ಆಗ್ತಾ ಇತ್ತು. ಸತ್ಯಾಂತ ಬುದ್ಧಿಯೇ ಕರ್ತೃ ಶಕ್ತೋ, ಬುದ್ಧಿಗೆ ಕರ್ತೃತ್ವವಿದೆ ಅಂತ ಆಗಿ ಬಿಟ್ಟಿದ್ದಿದ್ರೆ ತಸ್ಯಾಯೇವ ಅಹಂ ಪ್ರತ್ಯಯ ವಿಷಯತ್ವ ಅಭ್ಯುಪಗಂತವ್ಯಂ. ಬುದ್ಧಿಯನ್ನ ಅಹಂ ಪ್ರತ್ಯಯ ವಿಷಯ ಎಂದು ಕರೆಯಬೇಕಾಗಿತ್ತು, ಅದು ಸಾಧ್ಯವಿಲ್ಲ. ಅಹಂ ಅನ್ನುವಂತಹ ಪ್ರತ್ಯಯಕ್ಕೆ ವಿಷಯನಾಗಿರುವಂತವನು ಜೀವಾತ್ಮ, ನಾನು ನಾನು ಎಂದು ಅಭಿಮಾನ ಪಡುತ್ತಿರುವವನು ಜೀವಾತ್ಮನೇ ಹೊರತು ಅಂತಃಕರಣವಲ್ಲದ್ದರಿಂದ ಶಕ್ತಿ ಜೀವನ ಶಕ್ತಿ ಬುದ್ಧಿಗಾಗಲಿ, ಬುದ್ಧಿಯ ಶಕ್ತಿ ಜೀವಾತ್ಮನಿಗಾಗಲಿ ಟ್ರಾನ್ಸ್ಫರ್ ಆಗಬೇಕಾಗಿತ್ತು, ಅದು ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಪ್ರತಿಯೊಬ್ಬ ಜೀವಾತ್ಮನು ಕೂಡ ತನ್ನನ್ನ ಕರ್ತೃನ್ ವ್ಯವಹಾರ ಮಾಡ್ತಾ ಇದ್ದಾನೆ. ಅಹಂಕಾರ ಪೂರ್ವಿಕಾಯೇವ ಪ್ರವೃತ್ತೆ ಸರ್ವತ್ರ ದರ್ಶನಾತ್. ಬ್ಯೂಟಿಫುಲ್ ಇವ್ ಅಂಡರ್ಲೈನ್. ಅಹಂ ಗಚ್ಚಾಮಿ, ಅಹಮಾಗಚ್ಚಾಮಿ, ಅಹಂ ಪಠಾಮಿ, ಅಹಂ ಶೃಣೋಮಿ, ಅಹಂ ಲಿಖಾಮಿ, ಅಹಂ ಭುಂಜೆ, ಅಹಂ ಪಿಬಾಮಿ ಇತಿ ಚ. ಎಲ್ಲ ಕಡೆಗಳಲ್ಲಿಯೂ ಇವನಿಗೆ ನಾನು ಊಟ ಮಾಡಿದೆ, ನಾನು ಪುಸ್ತಕ ಬರೆದೆ, ನಾನು ಈಗ್ತಾನೆ ಮೈಸೂರಿಂದ ಬಂದೆ, ನಾನು ಕೇಳ್ತಾ ಇದ್ದೇನೆ, ನಾನು ನಾನು ಎನ್ನುವಂತಹದ್ದು ಕರ್ತೃತ್ವದಿಂದ ಕೂಡಿರುವಂತಹ ಜೀವ. ಇನ್ನು ಬುದ್ಧಿ ಏನ್ ಹೇಳ್ತಾನೆ, ನಾ ಬುದ್ಧಿ ಬಳಸ್ಕೊಂಡು ಅರಮನೆ ಕಡಿದೆ, ಬುದ್ಧಿಯಿಂದ ಪುಸ್ತಕ ಬರೆದೆ ಅಂತ. ಬುದ್ಧಿ ಜಡ, ಆತ್ಮ ಚೇತನನಾದ್ದರಿಂದ ಹೀಗೆ ಒಪ್ಕೊಳ್ಬೇಕು. ಶಕ್ತೋಪಿ ಸನ್ ಕರ್ತ ಕರ್ಣ ಉಪಾದಾಯ ಕ್ರಿಯಾಸು ಪ್ರವರ್ತಮಾನೋ ದೃಶ್ಯತೆ. ಈ ಜೀವಾತ್ಮನು ಸ್ವತಂತ್ರನಾಗಿ ಎಷ್ಟೇ ಬುದ್ಧಿವಂತನಾದ ಕರ್ತೃವಾಗಿದ್ದರೂ ಕೆಲಸ ಮಾಡಬೇಕಾದ್ರೆ ಕೈ ಬೇಕು, ಕಾಲು ಬೇಕು, ಕಣ್ಣು ಕಿವಿ ಅಂತಃಕರಣ ಬೇಕೇ ಬೇಕು. ಅಂತಃಕರಣಾದಿಗಳು ಸಾಧನ ಕರಣಗಳು, ಜೀವಾತ್ಮ ಕರ್ತೃವಾಗಿದ್ದಾನೆ. ತತಶ್ಚ ಸಂಜ್ಞಾ ಮಾತ್ರ ಆದ್ದರಿಂದ ಹೆಸರಿನಲ್ಲಿ ಮಾತ್ರ ವ್ಯತ್ಯಾಸವೇ ಹೊರತು ಎಲ್ಲಿಂದ ಎಲ್ಲಿವರು ಹೋದ್ರು ಜೀವನೇ ಕರ್ತೃ, ಇಂದ್ರಿಯ ಮನೋಬುದ್ಧಿಗಳು ಕರ್ಣವಾಗಿವೆ. ಕರ್ಣ ವ್ಯತಿರಿಕ್ತ ಕರ್ತೃತ್ವಾಭ್ಯುಪಗ ಮಾತ್ರ ಎಲ್ಲರಿಗೂ ಗೊತ್ತು. ಕರ್ಣಕ್ಕಿಂತ ಭಿನ್ನನಾಗಿರುವ ನಾನು ಕರ್ಣಗಳನ್ನ ಬಳಸಿಕೊಂಡು ಕರ್ತೃವಾಗಿದ್ದೇನೆ ಅಂತ ತಿಳ್ಕೊತಾ ಇರೋದ್ರಿಂದ ಕರ್ತಾ ಶಾಸ್ತ್ರ ಅರ್ಥವತ್ವಾದಿ ಸೂತ್ರವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಕೊನೆಯ ಸೂತ್ರ, ಏಳನೇ ಸೂತ್ರ. ಓಂ ಸಮಾಧ್ಯ ಭಾವಾಚ್ಯ ಓಂ ಓಂ ಸಮಾಧ್ಯ ಭಾವಾಚ್ಯ ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳು ಸೂತ್ರ ಓದು ಮಗು ಅಂದ್ರು, ನಾನು ಸಮಾಧ್ಯ ಭಾವಾಚ್ಯ ಅಂದ್ಬಿಟ್ಟೆ. ಆ ಗಟ್ಟಿಯಾಗಿ ಸಮಾಧ್ಯ ಭಾವಾಚ್ಯ ಅಲ್ಲ ಮಗು, ತಪ್ಪು ಓದ್ತಾ ಇದೀಯ, ಇದು ಸಮಾಧಿ ಅಲ್ಲ ಸಮಾಧಿ. ಮಹಾಪ್ರಣಾಂತಿದ್ದು ಸಮಾಧಿ ಪ್ಲಸ್ ಅಭಾವ ಸಮಾಧ್ಯ ಭಾವ ಸಮಾಧ್ಯ ಭಾವಾಚ್ಯ. ಜೀವಾತ್ಮನು ಕರ್ತೃವಲ್ಲ ಅಂತ ಆಗಿ ಬಿಟ್ಟಿದ್ದರೆ ಅವನಿಗೆ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡು ಎಂದು ಶಾಸ್ತ್ರ ಹೇಳಬಾರದಾಗಿತ್ತು. ಸಮಾಧಿ ಎನ್ನುವ ಮಾತಿಗೆ ಏಕಾಗ್ರತೆ, ಸಮಾಧಿ ಎನ್ನುವ ಮಾತಿಗೆ ಆತ್ಮಜ್ಞಾನ, ಆತ್ಮಜ್ಞಾನವನ್ನ ಮಾಡ್ಕೊಳಪ್ಪ ಹೇಳ್ತಾ ಇದೆ. ಯಾವುದು ವೇದಾಂತ ಶಾಸ್ತ್ರ. ಇಲ್ಲಿಯವರೆಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಕರ್ಮಕಾಂಡ ವಿಷಯ ಹೇಳ್ತಾ ಬಂದು, ಇವಾಗ ಹೇಳ್ತಾ ಇದ್ದಾರೆ ವೇದಾಂತ ಶಾಸ್ತ್ರದಲ್ಲಿಯೂ ಕೂಡ ಸಾಧಕರನ್ನ ಒಪ್ಪಿಕೊಂಡಿದ್ದೇವೆ. ಸಾಧಕರು ಯಾರು? ಮುಮುಕ್ಷುಗಳು.
ಅವರೇ ತತ್ವ ಜಿಜ್ಞಾಸುಗಳು. ಅವರೇನ್ ಮಾಡ್ತಾರೆ, ವೇದಾಂತ ವಾಕ್ಯಗಳನ್ನ ಶ್ರವಣ ಮಾಡುತ್ತಾರೆ, ಆತ್ಮನನ್ನ ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತಾರೆ. ಆತ್ಮನನ್ನ ತಿಳುಕುವಂತ ಶಾಸ್ತ್ರ ಯಾರು ಹೇಳಬೇಕು? ಅಂತಃಕರಣಕ್ಕ ಅಥವಾ ಬ್ರಹ್ಮಕ್ಕ? ಅಲ್ಲ. ಸಯೋಹ ವೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಬ್ರಹ್ಮವನ್ನ ಯಾವಾತನು ತಾನೆಂದು ತಿಳಿದುಕೊಳ್ಳುತ್ತಾನೆಯೋ ಅವನು ಬ್ರಹ್ಮವೇ ಆಗುತ್ತಾನೆ. ಯಾರವನು? ಜೀವಾತ್ಮ. ಆದ್ದರಿಂದ ಸಮಾಧಿಯನ್ನ ಹೇಳಿರುವುದು ಕೂಡ ಸಾರ್ಥಕವಾಗಬೇಕಾದರೆ ಕರ್ತ ಜೀವ ಅಂತ ಒಪ್ಪಬೇಕು. ಇಲ್ಲ ಹೋದ್ರೆ ಸಮಾಧಿಯೇ ಇಲ್ಲ ಅಂತಾಗಿಬಿಡುತ್ತದೆ. ಯೋಪಿ ಅಯಂ ಔಪನಿಷದಾತ್ಮ ಪ್ರತಿಪತ್ತಿ ಪ್ರಯೋಜನ ಸಮಾಧಿ ಉಪದಿಷ್ಟೋ ವೇದಾಂತೇಶು. ಇದನ್ನು ಪಾಠ ಮಾಡಬಾರ್ದು ಅಂತ ಮಾತು ಹೇಳಿದ್ರು ಕೆಲವು ವಿದ್ವಾಂಸರು. ಸಮಾಧಿ ಎನ್ನುವ ಮಾತಿಗೆ ಧ್ಯಾನ ಧಾರಣ ಸಮಾಧಿ ಅಂತ ಅರ್ಥ ಮಾಡ್ತಾರೆ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಎನ್ನುವ ಮಂತ್ರದಲ್ಲಿರುವ ಶ್ರವಣ ಮನನ ನಿಧಿಧ್ಯಾಸನಗಳೆಂದರೆ ಪಾತಂಜಲ ಯೋಗ ಶಾಸ್ತ್ರದಲ್ಲಿ ಹೇಳಿರುವ ಧ್ಯಾನ ಧಾರಣ ಸಮಾಧಿ ಅಂತ ಅರ್ಥ ಮಾಡಿದ್ದಾರೆ ಮಗು. ಅದು ಸರಿಯಲ್ಲ. ಎಷ್ಟು ಧೈರ್ಯ ಬೇಕ್ರಿ? ಅಲ್ಲಿ ಹೇಳಿರುವಂತಹದ್ದೆಲ್ಲ ಕರ್ತದಂತ ಸಾಧನ. ಪಾತಂಜಲ ಯೋಗ ದರ್ಶನ್ ಹೇಳಿರುವಂತಹ ಸಮಾಧಿಗೂ ಇಲ್ಲಿ ಸೂತ್ರಕಾರರು ಹೇಳಿರುವಂತಹ ಸಮಾಧಿಗೂ ಯಾವ ಸಂಬಂಧವೂ ಇಲ್ಲ. ಬಹಳ ಬಹಳ ಮುಖ್ಯವಾದಂತಹ ವಿಚಾರ. ಎಲ್ಲ ಸಂಶೋಧನೆ ಮಾಡಿ ಹಾಕ್ಬಿಟ್ಟಿದ್ದಾರೆ ಗುರುಗಳು. ವೇದಾಂತಗಳಲ್ಲಿ ಜೀವಾತ್ಮನಿಗೆ ಸಮಾಧಿ ಎನ್ನುವಂತಹ ಸಾಧನ ಹೇಳಿದ್ದಾರೆ. ಎಲ್ಲಿ? ಆತ್ಮ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಸೋನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ ಓಮಿತ್ಯೇವಂ ಧ್ಯಾಯತ ಆತ್ಮಾನಂ ಇತ್ಯೇವಂ ಲಕ್ಷಣ ಸಮಾಧಿ. ನೋಡಿ, ಆತ್ಮ ವಾ ಅರೇ ದ್ರಷ್ಟವ್ಯ. ಆತ್ಮನನ್ನೇ ಅರ್ಥ ಮಾಡಿಕೊಳ್ಳಬೇಕು, ಆತ್ಮನನ್ನೇ ತಿಳಿಯಬೇಕು. ಯಾರು? ಆತ್ಮ ಬ್ರಹ್ಮ ಅಲ್ಲ, ಬುದ್ಧಿ ಅಲ್ಲ, ಜೀವಾತ್ಮ. ಆತ್ಮನನ್ನೇ ತಿಳಿದುಕೊಳ್ಳಬೇಕು ಎಂದು ಏಕಾಗ್ರತಾ ರೂಪವಾಗಿರುವ ಆತ್ಮಜ್ಞಾನವನ್ನ ಉಪದೇಶ ಮಾಡಿದ್ದಾರೆ. ಯಾರಿಗೆ? ಜೀವಾತ್ಮನಿಗೆ. ಜೀವಾತ್ಮನು ಕರ್ತುವಲ್ಲ ಅಂತ ಆಗಿಬಿಟ್ಟಿದ್ದರೆ ಈ ಶಾಸ್ತ್ರ ಬರಬಾರದಾಗಿತ್ತು. ಮುಂದೆ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಆತ್ಮನ ವಿಚಾರವನ್ನೇ ಕೇಳಬೇಕು. ಯಾರೋ? ಜೀವಾತ್ಮ. ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ಯಾರು? ಜೀವಾತ್ಮ. ಇದೆಲ್ಲವೂ ಕೂಡ ಜೀವಾತ್ಮನನ್ನ ಕರ್ತ ಎಂದು ಒಪ್ಪಿಕೊಂಡು ಹೇಳುತ್ತಿರುವ ಮಾತುಗಳು. ಸ್ವನ್ವೇಷ್ಟವ್ಯ ಸಹ ಆತ್ಮ ಅನ್ವೇಷ್ಟವ್ಯ. ಆತ್ಮನು ಹುಡುಕಲ್ಪಡಬೇಕು. ಯಾರಿಂದ? ನಿನ್ನಿಂದ. ನೀನು ಯಾರು? ಮುಮುಚ್ಚವಾಗಿರುವಂತ ಜೀವಾತ್ಮ. ವಿಜಿಜ್ಞಾಸಿತವ್ಯ ದಟ್ ಆತ್ಮನ್ ಅಲೋನ್ ಹ್ಯಾಸ್ ಟು ಬಿ ಸಾಟ್ ಆಫ್ಟರ್, ಹ್ಯಾಸ್ ಟು ಬಿ ನೋನ್, ಹ್ಯಾಸ್ ಟು ಬಿ ಥಾಟ್ ಓವರ್. ಆತ್ಮನೇ ತಿಳಿಯಲ್ಪಡಬೇಕು, ಅವನನ್ನೇ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ತಿಳಿಯಲ್ಪಡಬೇಕಾಗಿರುವವನು ಪರಮಾತ್ಮ. ತಿಳುವಳಿಕೆಗೆ ಸಾಧನ ಅಂತಕ್ಕನ್ನ ತಿಳಿಯುವವನು ಯಾರು? ಅವನೇ ಜೀವಾತ್ಮ. ಓಮಿತ್ಯೇವಂ ಧ್ಯಾಯತ ಆತ್ಮಾನಂ ಎಂಬ ಆತ್ಮನನ್ನ ಎಲೆ ಮುಮುಚ್ಚು ಜನಗಳೇ, ನೀವುಗಳು ಓಂ ಎಂದು ಉಪಾಸನೆ ಮಾಡಿ, ಓಂ ಎಂದು ತಿಳ್ಕೊಳ್ಳಿ. ಯಾರು? ನಾನು. ಒಟ್ಟಿನಲ್ಲಿ ಕರ್ತ ಶಾಸ್ತ್ರಾರ್ಥವತ್ವಾದಿ ಅಜ್ಞಾನದ ಸ್ಥಿತಿಯಲ್ಲಿ, ಅವಿದ್ಯಾ ಸ್ಥಿತಿಯಲ್ಲಿ, ಅಧ್ಯಾರೋಪ ದೃಷ್ಟಿಯಿಂದ ದೇಹೇಂದ್ರಿಯ ಮನೋಬುದ್ಧಿಗಳನ್ನ ನಾನೆಂದು ಮಾಡಿಕೊಂಡು, ನಾನು ಕರ್ತ ನಾನು ಭೋಕ್ತ ಅಂತ ಮಾಡಿಕೊಂಡಿದ್ದಾನಲ್ಲ, ಇಂಥ ಜೀವಾತ್ಮನನ್ನೇ ಇಲ್ಲಿ ಕರ್ತ ಎಂದು ತಿಳಿದುಕೊಳ್ಳಬೇಕು ಅಂದ್ಬಿಟ್ಟು. ಸೋಪಿ ಅಸತ್ಯಾತ್ಮನ ಕರ್ತೃತ್ವ. ಆತ್ಮನಿಗೆ ಜೀವಾತ್ಮನಿಗೆ ಕರ್ತೃತ್ವವಿಲ್ಲ ಅಂತ ಆಗಿಬಿಟ್ಟಿದ್ದರೆ ನೋಪಪದ್ಯೇತ ಹೊಂದುತ್ತಿರಲಿಲ್ಲ ಸಮಾಧ್ಯಭಾವ. ತಸ್ಮಾದಪಿ ಆದ್ದರಿಂದಲೂ ಕೂಡ ಅಸ್ಯ ಕರ್ತೃತ್ವ ಬುದ್ಧಿ ಕರ್ತೃತ್ವ ಸಿದ್ಧಿ
ಇಲ್ಲಿ ಶಂಕರಾಚಾರ್ಯರಾಗಲಿ ಭಗವಾನ್ ಬಾದರಾಯಣಾಚಾರ್ಯರಾಗಲಿ ಜೀವಾತ್ಮನಿಗೆ ಕರ್ತೃತ್ವ ಉಂಟು ಅಂತ ಹೇಳ್ತಾ ಇಲ್ಲ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನನ್ನ ಪರಮ ಪೂಜ್ಯ ಸದ್ಗುರು ವರೇಂದ್ರ ಹೇಳ್ತಾ ಇದ್ದು, ಕರ್ತೃತ್ವವನ್ನ ಇಲ್ಲಿ ಸಾಧನೆ ಮಾಡ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾರೆ, ಶಾಸ್ತ್ರಗಳಲ್ಲಿ ಕರ್ಮಗಳನ್ನು ಹೇಳಿದ್ದಾರೆ, ಅಧ್ಯಾತ್ಮ ಸಾಧನೆಗಳನ್ನು ಹೇಳಿದ್ದಾರೆ. ಅದನ್ನು ಮಾಡಬೇಕಾದವರು ಯಾರು? ಮೂರು ಜನ ಇದ್ದಾರೆ. ಒಂದು ಪರಬ್ರಹ್ಮ, ಮತ್ತೊಂದು ಜಡವಾಗಿರುವಂತ ಅಂತಃಕರಣ, ಮತ್ತೊಬ್ಬ ಜೀವಾತ್ಮ. ಯಾರು ಮಾಡ್ಬೇಕಪ್ಪ ಅಂದ್ರೆ ಪರಮಾತ್ಮನಿಗೆ ಸಂಬಂಧಪಟ್ಟಿಲ್ಲ. ಪರಮಾತ್ಮ ಯಾವ ಸಾಧನೆಗಳನ್ನು ಮಾಡಬೇಕಾದಿಲ್ಲ, ಅವನು ಅಸಂಸಾರಿ. ಇನ್ನು ಬುದ್ಧಿ ಜನ, ಅದು ಬುದ್ಧಿ ಇಲ್ಲ, ಉಳ್ಕೊಂಡವನು ಜೀವಾತ್ಮ. ಆದ್ದರಿಂದ ನಾನು ಶರೀರವುಳ್ಳವನು, ನಾನು ಮನುಷ್ಯ, ನಾನು ಸಾಧಕ, ಇಂಥ ಕರ್ಮವನ್ನು ಮಾಡಿ ಇಂಥ ಫಲವನ್ನ ಹೊಂದಬೇಕು ಅನ್ನುವ ಅವಿದ್ಯಾವುಳ್ಳವನಾಗಿದ್ದಾನಲ್ಲ, ಇಂಥ ಅವಿದ್ಯಾವಂತನಾಗಿರುವ ಜೀವಾತ್ಮನೇ ಕರ್ತೃವಾಗಿದ್ದಾನೆ ಎಂಬುದನ್ನು ಹೇಳ್ತಾ ಇದ್ದೆ. ತಸ್ಮಾದಪಿ ಅಸ್ಯ ಜೀವಸ್ಯ ಕರ್ತೃತ್ವ ಸಿದ್ಧಿ, ಆದ್ದರಿಂದಲೂ ಕೂಡ ಈ ಜೀವಾತ್ಮನಿಗೆ ಕರ್ತೃತ್ವ ಉಂಟು ಅಂತಾಯ್ತು. ಹಾಗಾದರೆ ಕರ್ತೃತ್ವ ಸತ್ಯ ಅಂತ ಹೋಯ್ತಲ್ಲ, ನಾ ಸತ್ಯ ಅಂತ ಹೇಳ್ತಾ ಇಲ್ಲ, ಖಂಡಿತ ಸತ್ಯವಲ್ಲ. ಅವಿದ್ಯಾ ಕಲ್ಪಿತವಾಗಿರುವ ದೇಹೇಂದ್ರಿಯಾದಿ ಉಪಾಧಿಗಳನ್ನ ತಾನಿಂದು ಮಾಡಿಕೊಂಡಿರುವವರಿಗೆ ಜೀವಾತ್ಮ ಅಂತ ಹೆಸರು. ಅವನಿಗೆ ಕರ್ತೃತ್ವ, ಅವಾಗೇನಾಗುತ್ತೆ, ಶಾಸ್ತ್ರಾರ್ಥವತ್ವಾಗುತ್ತೆ, ಶಾಸ್ತ್ರಕ್ಕೆ ಸಾರ್ಥಕ್ಯ ಬರುತ್ತದೆ, ಸಾಧನೆಗಳಿಗೂ ಬೆಲೆ ಬರುತ್ತದೆ. ಸಾಧನೆಗಳನ್ನ ಮಾಡಿ ಕರ್ತೃತ್ವವನ್ನು ಕಳಚಿಕೊಂಡು ಬ್ರಹ್ಮಸ್ವರೂಪನೇ ನಾನು ಎಂದು ತಿಳಿದುಕೊಂಡಾಗ ಮುಕ್ತನಾಗುತ್ತಾನೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿಗೆ ಈ ಅಧಿಕರಣ ಮುಕ್ತಾಯವಾಗ್ತಾ ಇದೆ. ಕರ್ತಧಿಕರಣ ಸಮಾಪ್ತಂ. ನಮೋ ನಮ ಶಂಕರ ಪಾದುಕಾಭ್ಯಂ. ಪ್ರಯೋಜನವೇನು? ಅಧ್ಯಾತ್ಮ ಸಾಧಕರು ಶಾಸ್ತ್ರದಲ್ಲಿ ತಿಳಿಸಿರುವಂತೆ ಕರ್ಮಗಳನ್ನ ಕರ್ಮಯೋಗವನ್ನಾಗಿ ಮಾಡುತ್ತಾ ಅಧ್ಯಾತ್ಮ ಸಾಧನೆಗಳನ್ನ ಅನುಷ್ಠಾನ ಮಾಡುತ್ತಾ ಬಂದರೆ ಕರ್ತೃತ್ವವನ್ನ ಕಲಿಸಿಕೊಂಡು ಅವಿದ್ಯೆಯನ್ನು ನೀಗಿಕೊಂಡು ಬ್ರಹ್ಮ ಜ್ಞಾನದಿಂದ ಜೀವ ಮುಕ್ತರಾಗುತ್ತಾರೆ ಎನ್ನುವಂತಹದ್ದೇ ಪ್ರಯೋಜನ. ನಮೋ ನಮ ಸದ್ಗುರು ಪಾದುಕಾಭ್ಯಂ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮತಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮತಾಸ್ಯ ಪದ್ಮಪಾದಂಚ ಹಸ್ತಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೋತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕ ಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. ನಮೋ ನಮ ಸದ್ಗುರು ಪಾದುಕಾಭ್ಯಂ. ಎಲ್ಲರಿಗೂ ಚಿತ್ತ ಶುದ್ಧಿಯಾಗಿ ಬ್ರಹ್ಮಜ್ಞಾನ ಉಂಟಾಗಲಿ. ಭಗವದ್ಗೀತೆಯ ಮತ್ತೊಂದು ಪ್ರಸಿದ್ಧ ಶ್ಲೋಕ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇಲ್ಲಿ ಶಂಕರ ಭಾಷ್ಯವು ಹೀಗಿದೆ, ಕರ್ಮಯೋಗ ನಿಷ್ಠಾಯಾಃ ಪರಮರಹಸ್ಯಂ ಈಶ್ವರ ಶರಣತಾಂ ಉಪಸಂಹೃತ್ಯ ಅಥ ಇದಾನೀಂ ಕರ್ಮಯೋಗ ನಿಷ್ಠಾಫಲಂ ಸಮ್ಯಕ್ ದರ್ಶನಂ ಸರ್ವವೇದಾಂತ ವಿಹಿತಂ ವಕ್ತವ್ಯಂ ಇತ್ಯಾಹ. ಅಂದರೆ ಕರ್ಮಯೋಗ ನಿಷ್ಠೆಯ ಫಲ ಸಮ್ಯಕ್ ದರ್ಶನವೇ, ಇದು ಎಲ್ಲ ಉಪನಿಷತ್ತುಗಳ ಸಾರ ಗುರಿ. ಶಾಂಕರ ಭಾಷ್ಯವಾದರೂ, ಬ್ರಹ್ಮಣ ಸರ್ವವಿಶೇಷ ಪ್ರತಿಷೇಧೇನೈವ ವಿಜಿಜ್ಞಾಪೈಷಿತತ್ವಾತ್ ನ ಸತ್ ತತ್ ನ ಅಸತ್ ಉಚ್ಯತೆ ಇತಿ ವಾಚಃ ಅಗೋಚರತ್ವಾತ್. ಅಂದರೆ ಬ್ರಹ್ಮಕ್ಕೆ ಯಾವ ವಿಶೇಷವೂ ಇಲ್ಲವೆಂದು ಹೇಳುವ ಮೂಲಕವೇ ಅದೇ ನೀನು ಎಂದು ತಿಳಿಸಬೇಕೆಂದು ಅದು ಸತ್ ಅಲ್ಲ
ಅಸತ್ ಅಲ್ಲ ಎಂದು ಮಾತಿಗೆ ವಿಷಯವಲ್ಲದ್ದರಿಂದ ಅಧ್ಯಾರೋಪಾಪವಾದ ಎಂಬ ಗುರು ಸಂಪ್ರದಾಯ ಕ್ರಮದಲ್ಲಿ ಬೋಧಿಸಿರುತ್ತದೆ. ನಮಗೆ ಇಂದು ವೇದಾಂತವೇ ಬೇಕು. ಕಾರಣ ಮಿಕ್ಕ ಯಾವುದರಿಂದಲೂ ಮನಃಶಾಂತಿ ಸಿಗುವುದಿಲ್ಲ. ಇರುವುದೇ ಆತ್ಮ, ತೋರುವುದು ಪ್ರಪಂಚ. ಈಗ ಶ್ರೀಗಳ ಸಂದೇಶ ಕೇಳೋಣ. ಎಲ್ಲ ಧರ್ಮವ ಕೈಬಿಟ್ಟು. ಆತನ ನುಳಿದಿನ್ನೇನಿಲ್ಲ ಆತು
ಜಗಕ್ಕೆಲ್ಲ ಆತನೇ ನೀನೇ ಬೇರಿಲ್ಲ ನೀ ತಿಳಿ ಶಂಕರ ಬಹುದೆಲ್ಲ ಆತನೇ ನೀನೇ ಬೇರಿಲ್ಲ ನೀ ತಿಳಿ ಶಂಕರ ಬಹುದೆಲ್ಲ ಎಲ್ಲ ಧರ್ಮವ ಕೈ ಬಿಟ್ಟು ಒಮ್ಮನದಲ್ಲಿ ದೇವನ ಮೂಟು ಎಲ್ಲ ಧರ್ಮವ ಕೈ ಬಿಟ್ಟು ಒಮ್ಮನದಲ್ಲಿ ದೇವನ ಮೂಟು ಎಲ್ಲ ಪಾಪವ ಹುಡಿಗೂಟು ಇದುವೇ ಧರ್ಮದ ಒಳಗೂಟು ಎಲ್ಲ ಪಾಪವ ಹುಡಿಗುಟ್ಟು ಇದುವೇ ಧರ್ಮದ ಒಳಗೂಟು ಎಲ್ಲ ಧರ್ಮವ ಕೈಬಿಟ್ಟೂ